ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತವೆಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಪವರ್ ಬೈ ಶಕುಂತಲಾ ಹರ್ಬಲ್ ಹೆಡ್ ಟೋನ್. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ವನಸಿರಿಗಳ ಮಹತ್ವ ಏನು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರ ತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ತಿಳ್ಕೊಳ್ಳೋಣ. ಆದರೆ ಗುರುಜಿಯವರು ಯಾವ ಸ್ಥಳಗಳಿಗೆ ಯಾವ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಮೊದಲಿಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದೇ ಬರುವ ಶುಕ್ರವಾರ ಅಂದರೆ ಜೂನ್ 9 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ರಾಯಚೂರಿಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ 300 ಕಾಪು ಬಲಿಜ ಸಮಾಜ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ರಾಯಚೂರು ಹಟ್ಟಿ ಚಿನ್ನದ ಗಣಿ ಹಾಗೂ ಕನ್ನಡ ಸಂಸ್ಕೃತಿ ನಿರ್ದೇಶನಾಲಯ ಮತ್ತು ನಗರಸಭೆ ರಾಯಚೂರು ಇದರ ಸಂಯುಕ್ತ ಸಹಕಾರದೊಂದಿಗೆ ಕಾರ ಹುಣ್ಣಿಮೆ ಅಂಗವಾಗಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ 3 ದಿನಗಳ ಕಾಲ ಆಚರಿಸಲಾಗ್ತಾ ಇದೆ. 8, 9 ಮತ್ತು 10 3 ದಿನಗಳ ಕಾಲ ಆಚರಿಸಲಾಗುತ್ತೆ. ನಾಳೆಯಿಂದನೇ ಈ ಒಂದು ಹಬ್ಬದ ಸಂಭ್ರಮದ ವಾತಾವರಣ ಅಲ್ಲಿ ಪ್ರಾರಂಭ ಆಗುತ್ತೆ. 9 ಶುಕ್ರವಾರ ಗುರುಜಿಯವರು ಆಗಮಿಸುವಂಥದ್ದು. ಸ್ಥಳ ರಾಜೇಂದ್ರಗಂಜ್ ಆವರಣ ಹಾಗೂ ಮಹಾತ್ಮ ಗಾಂಧಿ ಕ್ರೀಡಾಂಗಣ ರಾಯಚೂರು. ಇದು ಶುಕ್ರವಾರ 9 ಕಾರ್ಯಕ್ರಮ. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಖಂಡಿತವಾಗಿಯೂ ಸಂಭ್ರಮದಲ್ಲಿ ಭಾಗವಹಿಸಿ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿ. ಇನ್ನು 16 ಶುಕ್ರವಾರ ಗುರುಜಿಯವರು ಬೆಂಗಳೂರಿನ ಆನೇಕಲ್ ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ. ಶ್ರೀಚಕ್ರ ಸಮೇತ ಶ್ರೀ ಭುವನೇಶ್ವರಿ ದೇವಿಯ ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ. 16 ಜೂನ್ ಶುಕ್ರವಾರ ಸಮಯ ಸುಮಾರು 10 ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಖಂಡಿತವಾಗಿ ಭಾಗವಹಿಸಿ. ಈ ಸಂದರ್ಭದಲ್ಲಿ ಗುರುಜಿಯವರಿಂದ ಪೂರ್ಣಾಹುತಿ ಕಳಶ ಸ್ಥಾಪನೆ ಮತ್ತು ವೇದಿಕೆಯಲ್ಲಿ ಮಹತ್ವವಾದ ಪ್ರವಚನ ಆಶೀರ್ವಚನವನ್ನು ನೀಡುತ್ತಾರೆ. ರಾಜಮಾನಹಳ್ಳಿ ಗ್ರಾಮ, ಕಸಬಾ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು ನಗರ. ಇಲ್ಲಿ ನಡೀತಾ ಇರುವಂಥದ್ದು ಅದ್ಧೂರಿ ಮಹಾಕುಂಭಾಭಿಷೇಕ ಮಹೋತ್ಸವ ಶ್ರೀಚಕ್ರ ಸಮೇತ ಶ್ರೀ ಭುವನೇಶ್ವರಿ ದೇವಿಯ ಆಸ್ಥಾನದಲ್ಲಿ. ಖಂಡಿತವಾಗಿ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗ್ಬೋದು. ಗುರುಜಿಯವರನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇದು 16 ಜೂನ್ ಶುಕ್ರವಾರದ ಕಾರ್ಯಕ್ರಮ. ಈ ಎರಡೂ ಕಾರ್ಯಕ್ರಮಗಳಿಗೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಳಿ, ಗುರುಜಿಯವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡ್ಕೊಂಡ್ಬರೋಣ. ಐ ಜಗದಂಬ ಮದಂಬ ಕದಂಬ ವನಪ್ರಿಯ
ಸರ್ವಮಂಗಳ ಮಾಂಗಲ್ಯೇ ಶುಭೇ ಸರ್ವಾರ್ಥ ಸಾಧಿಕೇ ಶರಣೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಶಾಕಾಂಬರೀಂ ಶ್ರೀ ಭನಶಂಕರಿ ದೇವತಾಭ್ಯೋ ನಮಃ. ಇದೊಂದು ಇವತ್ತಿನ ದಿವಸದ ಈ ಕಾರ್ಯಕ್ರಮ ಸುವರ್ಣಾಕ್ಷರಗಳಲ್ಲಿ ಬರೀತಕ್ಕಂತಹ ಕಾರ್ಯಕ್ರಮ. 100 ವರ್ಷದ ಇತಿಹಾಸ ಇರತಕ್ಕಂಥ ಈ ಆಲಯದಲ್ಲಿ ತಾಯಿಗೆ ನಡೆದಾದಂಥ ವಿಶೇಷವಾಗಿರ್ತಕ್ಕಂಥ ಸಹಸ್ರ ಕುಂಭಾಭಿಷೇಕ, ಸ್ವರ್ಣ ಕುಂಭಾಭಿಷೇಕ, ರಜಿತ ಕುಂಭಾಭಿಷೇಕ ಬಹಳ ವಿಶೇಷವಾಗಿ ನಡೀತಾ ಇದೆ. ಇದು ಬಹಳ ಅದ್ವೈತವಾಗಿ ಸಾಕಷ್ಟು ಜನ ಭಕ್ತರು ಆಗಮಿಸಿದ್ದಾರೆ. ಸಾಗರೋಪಾದಿಯಲ್ಲಿ ಆಗಮಿಸ್ತಾ ಇರತಕ್ಕಂತಹ ಭಕ್ತರಿಂದ ತಾಯಿಯ ಕುಂಕುಮಾರ್ಚನೆ ಮಾಡಲಿಕ್ಕೆ ಎಲ್ಲರೂ ಅಣಿಯಾಗಿದ್ದಾರೆ. ಜೊತೆಗೆ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರಿಗೂ ಆಗಲಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಶಾಕಾಂಬರಿ ಮಹಾಶಕ್ತರ ದೇವತಾಭ್ಯೋ ನಮಃ. ಶ್ರೀ ಭನಶಂಕರಿ ದೇವತಾಭ್ಯೋ ನಮಃ. ಭವ್ಯವಾದಂಥ ಅಲಂಕಾರ, ಪ್ರಸಾದ ಕೊಟ್ಟಂತಹ ತಾಯಿ, ತಾಯಿ ಪ್ರಸಾದ ಕೊಟ್ಟಂತಹದ್ದನ್ನು ಸಹಿತ ನಾವು ಕಣ್ತುಂಬಿಸಿಕೊಂಡಿದ್ದೇವೆ. ಇದೊಂದು ಯೋಗವೇ ಸರಿ. ಇವತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತಿನ ದಿವಸ ರೈತರಿಗಾಗಲಿ ಅಥವಾ ನೊಂದಿರತಕ್ಕಂಥವ್ರಿಗಾಗಲಿ, ಅದರಲ್ಲೂ ನಮ್ಮ ದೇಶದ ಬೆನ್ನೆಲುಬು ರೈತರು, ಆ ರೈತರಿಗೋಸ್ಕರ ಜೊತೆಗೆ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಸುಖ ಸಂತೋಷ ನೆಮ್ಮದಿ ಸಿಗಲಿಕ್ಕೋಸ್ಕರ ತಾಯಿ ಬಳಿ ಒಂದು ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ಇವತ್ತಿನಿಂದಲಾದರೂ ಮುಂಬರತಕ್ಕಂತಹ ದಿನಗಳಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ನಗುಮುಖ ಇರಲಿ, ಕುಟುಂಬದಲ್ಲಿ ನೆಮ್ಮದಿ ಇರಲಿ, ಸದಾಕಾಲ ತಾಯಿನ ನಂಬಿ ಬರತಕ್ಕಂತಹ ಪ್ರತಿಯೊಬ್ಬ ಭಕ್ತರ ಜೀವನದಲ್ಲೂ ಸಂಕಷ್ಟಗಳು ದೂರವಾಗಿ ಸುಖ ಸಂತೋಷ ನೆಮ್ಮದಿ ಸಿಗಲಿ ಅಂತ ದೇವಿನ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಶಾಕಾಂಬರಿ ದೇವತಾಭ್ಯೋ ನಮಃ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ.
ಸ್ವಾಗತ ಕೋರಿದಾಯಿತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಮಹಾವಿಷ್ಣುವಿನ ವಾರ ಇವತ್ತು ಬುಧವಾರ, ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರಾ? ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಕಲ್ಯಾಣಾದ್ ಮಹಾಶಕ್ತರದೇವತಾಭ್ಯೋ ನಮಃ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಗೋವಿಂದ ಗೋವಿಂದ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಬುಧವಾರ ಸಕಲ ವಿಧವಾದಂಥ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಾರ. ಸಿದ್ಧಿಗಳು ಸಿದ್ಧಿ ಆಗಬೇಕಾದರೆ ಸಾಧನೆ ಬೇಕು, ಸಾಧನೆ ಬೇಕಾದರೆ ಮಾರ್ಗದರ್ಶನ ಬೇಕು. ಮಾರ್ಗದರ್ಶನ ಸಮಂಜಸವಾಗಿ ಸರಿಯಾಗಿದ್ದು ಅದನ್ನು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಸರಿಯಾದಂಥ ನಾವು ಯಾವುದೇ ಒಂದು ಕ್ರಮವನ್ನು ಯಾವುದೇ ಒಂದು ಅನುಷ್ಠಾನವನ್ನು ಮಾಡಿದ್ರೂ ಅದಕ್ಕೆ ಅದರದೇ ಆದಂತಹ ರೀತಿ ನೀತಿಗಳಿದೆ, ಅದರದೇ ಆದಂತಹ ಒಂದು ಗತ್ತಿದೆ. ಆಗಷ್ಟೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಅಂತಹ ಒಂದು ವಿಶೇಷತೆಯನ್ನು ನಾವು ನೋಡ್ಬೋದು. ಆದರೆ ಬುಧವಾರ ಸಾರ್ವತ್ರಿಕವಾಗಿ ಎಲ್ಲರೂ ಅಂದುಕೊಳ್ಳುತ್ತದೇನಪ್ಪ ಅಂದರೆ ಬಹಳ ನಿಧಾನ, ಮಂದಗತಿಯಲ್ಲಿ ಸಾಗುತ್ತೆ ಅಂತ. ಮಂದಗತಿಯಲ್ಲಿ ಸಾಗಿದ್ರೂ ಸಹಿತ ಒಂದಿಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದರಲ್ಲೂ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡುತ್ತಾ ಮತ್ತಷ್ಟು ವಿಶೇಷವಾಗಿರತಕ್ಕಂಥ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಬೋದು. ಯೋಗವನ್ನು, ಯೋಗ ಕಾರಕವನ್ನು, ಯೋಗ ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಅದು ಬುಧವಾರವೇ ಸರಿ. ಅಂಥದ್ರಲ್ಲಿ ಇವತ್ತಿನ ತಿಥಿವಾರ ನಕ್ಷತ್ರ, ಇವತ್ತಿನ ಯೋಗ ಫಲ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು. ಅದರಿಂದಲೇ ನಮ್ಮ ಕಾರ್ಯಕ್ರಮದಲ್ಲೂ ಪ್ರಾರಂಭದಲ್ಲಿ ತಾಯಿ ಬನಶಂಕರಿಯನ್ನು ದರ್ಶನ ಮಾಡ್ಕೊಂಡು ಬಂದದ್ದು. ತಾಯಿ ಬನಶಂಕರಿಯ ದರ್ಶನ ಆಯಿತು, ಜೊತೆಗೆ ನಾವು ಮುಂದೆ ಮಾಡಬೇಕಾದ್ದು ಅಂದರೆ ಇವತ್ತಿನ ದಿನ ಏನೆಲ್ಲ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬಹುದು, ಜೊತೆಗೆ ಪ್ರತಿಯೊಂದು ಕೆಲಸಗಳಲ್ಲೂ ಸಹಿತ ಯಶಸ್ಸನ್ನು ಕಾಣಬೇಕು. ಎಷ್ಟೋ ಜನ ಸಾಕಷ್ಟು ಶ್ರಮ ಪಡ್ತಾ ಇರ್ತೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೋದಿಲ್ಲ. ಬೆಳಗಿನಿಂದ ಸಂಜೆವರೆಗೂ ನಿಮ್ಮ ದುಡಿಮೆ ಎಷ್ಟೇ ದುಡಿದ್ರೂ ಅದಕ್ಕೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗೋದಿಲ್ಲ. ಅಥವಾ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಬಂದಿರತಕ್ಕಂಥದ್ರ ಮೌಲ್ಯಗಳನ್ನು ಹೇಗೆ ಅದನ್ನು ಸರಿಯಾಗಿ ಇಟ್ಕೊಳ್ಬೇಕು, ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಅದು ಅರಿವಿಲ್ಲದಂತೆ ಹೊರಟೋಗುತ್ತೆ. ಮನೆಗೂ ಬರೋದಿಲ್ಲ, ಸಂಪಾದನೆ ಮಾಡಿರ್ತಕ್ಕಂಥದ್ದು ಮಾರ್ಗ ಮಧ್ಯದಲ್ಲೇ ಹೊರಟೋಗುತ್ತೆ. ಹೀಗಿರಬೇಕಾದ್ರೆ ಜೀವನ ಬಹಳ ಕಷ್ಟ ಅನಿಸುತ್ತೆ. ಅಂತಹ ಕಷ್ಟಕರವಾಗಿರ್ತಕ್ಕಂತಹ ಜೀವನವನ್ನು ಸಹಿತ ಸರಿಯಾದಂತಹ ಸಮಂಜಸವಾದಂತಹ ಒಂದು ರೀತಿಗೆ ತಂದುಕೊಳ್ಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ವೈಶಿಷ್ಟ್ಯತೆಗಳಿದೆ. ಹಾಗಾಗಿ ಬುಧವಾರ ಸರಿಯಾದಂತಹ ರೀತಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿದ್ರೆ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಒಂದು ವಿಶೇಷತೆಗಳನ್ನು ತಿಳ್ಕೊಳ್ಳೋದಕ್ಕೆ ಇವತ್ತಿನ ತಿಥಿವಾರ ನಕ್ಷತ್ರ, ನಕ್ಷತ್ರದಲ್ಲಿ ಏನು ಫಲ ಇದೆ, ತಿಥಿಯಲ್ಲಿ ಏನು ಫಲ ಇದೆ, ಜೊತೆಗೆ ವಾರದಲ್ಲಿರ್ತಕ್ಕಂತಹ ಫಲ ಇದೆಲ್ಲವನ್ನು ಸಹಿತ ಸಮಂಜಸವಾಗಿ ನಾವು ತಿಳ್ಕೊಳ್ಬಹುದು. ತಿಳ್ಕೊಂಡು ತದನ್ನು ನಾವು ಹೇಗೆಲ್ಲ ಕ್ರಮಬದ್ಧವಾಗಿ ತಿಳ್ಕೊಳ್ಬಹುದು, ಹಾಗೆ ಬುಧವಾರದ ಅನುಷ್ಠಾನವನ್ನು ಮಾಡುವಂತಹ ರೀತಿ ನೀತಿ ಏನು, ಬನ್ನಿ ಪಂಚಾಂಗ ದರ್ಪಣಾಂಜನದಲ್ಲಿ ತಿಳ್ಕೊಂಡು ಸಾಕಷ್ಟು ವಿಚಾರಗಳಿದೆ. ಜೊತೆಗೆ ಸಮಸ್ಯೆ ಬಂದಾಗ ಬಗೆಹರಿಸ್ಕೊಳ್ತಕ್ಕಂತಹ ರೀತಿ ನೀತಿಯು ಬಹಳ ವಿಶೇಷವಾಗಿದೆ. ಅದಕ್ಕಾಗಿ ಇವಾಗ ಈ ಅಂದರೆ ಬರ್ತಕ್ಕಂತಹ ದಿನಗಳಲ್ಲೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿ ಬಗ್ಗೆ ನಿಮಗೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಸಹಿತ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ತಂತ್ರಸಾರಗಳ ಬಗ್ಗೆ ಸಾಕಷ್ಟು ವಿಧಿವಿಧಾನಗಳನ್ನು ತಿಳಿಸ್ತಾ ಬರ್ತಾ ಇದ್ದೀವಿ. ಈ ಒಂದು ಪ್ರಕೃತಿ ಮಾತೆ ನಮಗೆ ಕೊಟ್ಟಿರ್ತಕ್ಕಂತಹ ವರದಾನ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಹತ್ತಿರದಲ್ಲಿ ಸಿಗುವಂತಹದ್ದು, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಸಿಗುವಂತಹ ವನಸಿರಿಗಳನ್ನು ಸಂಗ್ರಹಣ ಮಾಡಿ ಅಂತಹ ವನಸಿರಿಗಳಿಂದ ನಮ್ಮ ಯಶಸ್ಸನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ವಿದ್ಯಾರ್ಥಿಗಳ ವಿದ್ಯಾರ್ಜನೆಗಾಗಲಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಲಿ, ಆರೋಗ್ಯದಲ್ಲಿ ಬರ್ತಕ್ಕಂತಹ ಯಾವುದೇ ಸಮಸ್ಯೆಗಳಾಗಲಿ, 72,000 ನರನಾಡಿಗಳಲ್ಲಿ ಆಗುವಂತಹ ನರನಾಡಿಗಳಲ್ಲಿ ರಕ್ತಚಲನೆ ನಿಂತಾಗ ಅಥವಾ ರಕ್ತಚಲನೆಯಲ್ಲಿ ಬರ್ತಕ್ಕಂಥ ತೊಂದರೆ ಅಥವಾ ಅಲರ್ಜಿ ಸಮಸ್ಯೆ, ಚರ್ಮರೋಗ, ಮುಖದ ಕಾಂತಿಯನ್ನು ವೃದ್ಧಿಸ್ಕೊಳ್ತಕ್ಕಂತಹದ್ದು, ಹೀಗೆ ಒಂದಲ್ಲ 16 ಥರ ಯಾವುದೇ ಒಂದು ತಂತ್ರವಾಗಾದರೂ ಅಂದರೆ ಯಾವುದೇ ಒಂದು ಅಂಶಗಳಿಗಾದರೂ ಸೂಕ್ತವಾದಂತಹ ಔಷಧಿಯನ್ನು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ತಂತ್ರಸಾರವನ್ನು, ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ಕೆಲವು ವಿಚಾರಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ ನಾವು ಹೇಳಿದಂತಹ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರಗಳು, ಅದನ್ನು ಪಠನೆ ಮಾಡಿ ಅದರಿಂದ ಕಾರ್ಯಸಿದ್ಧಿಯನ್ನು ಸಿದ್ಧಿ ಪಡೆದಂತಹ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಕಷ್ಟು ಜನ ಇದ್ದಾರೆ. ಈ ಬಾರಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಅಂತಹ ವಿದ್ಯಾರ್ಥಿಗಳ ಅಂಕಗಳು ತೆಗೆದುಕೊಂಡು ಉನ್ನತವಾದಂಥ ಸ್ಥಿತಿಯಲ್ಲಿದ್ದು ಕಡು ಬಡತನದಲ್ಲಿದ್ದು ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರು, ರೈತಾಪಿ ವರ್ಗದವರು ಇರಬಹುದು ಅಥವಾ ಯೋಧ ಕುಟುಂಬದ ಮಕ್ಕಳಿರಬಹುದು, ಅಂಥವ್ರನ್ನೂ ಸಹಿತ ಈ ಬಾರಿ ನಮ್ಮ ವೇದಿಕೆ ಮಹರ್ಷಿವಾಣಿ ಕಾರ್ಯಕ್ರಮ ಬರ್ತಕ್ಕಂಥ 16 ತಾರೀಕಿಗೆ
ಮೂರು ವಸಂತಗಳು ಅಂದರೆ ಮೂರು ವರ್ಷ ತುಂಬುತ್ತೆ. ಮೂರು ವರ್ಷ ತುಂಬುವಂತಹ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ 16ನೇ ತಾರೀಕು ಮೂರು ವರ್ಷ ತುಂಬುತ್ತೆ, 17ನೇ ತಾರೀಕು ಇದರದೇ ಆದಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅಂದರೆ ಇತ್ತೀಚಿನ ದಿನಗಳ SLC ಮತ್ತು PUC ಪಾಸಾಗಿರ್ತಕ್ಕಂಥವ್ರು, ಪಾಸ್ ಅಂದರೆ ಉತ್ತಮವಾದಂತಹ ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಅಂತಹ ಮಕ್ಕಳಿಗೆ ಒಂದಿಷ್ಟು ಪ್ರತಿಭಾ ಪುರಸ್ಕಾರವನ್ನು ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಹಾಗೂ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಅಡಿಯಲ್ಲಿ ಹಾಗೂ ನಮ್ಮ ಮಾಲೂರಿನ ಕೃಷ್ಣಶೆಟ್ರು ಅವರು ಸಹಿತ ನಮ್ಮೊಂದಿಗಿದ್ದು ಇನ್ನೂ ಕಂಡು ಕಾಣದಂತಹ ಕೈಗಳು ಸಾಕಷ್ಟು ಇದ್ದು ಇವರೆಲ್ಲರ ಸಹೋದ್ಯೋಗದೊಂದಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ನಡೆಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಂದರೆ ಈ ಬಾರಿ SLC ಮತ್ತು PUC ಮಕ್ಕಳಿಗೆ, ಅದರಲ್ಲೂ ರೈತ ಕುಟುಂಬಕ್ಕೆ ಮತ್ತು ಯೋಧ ಕುಟುಂಬಕ್ಕೆ ಒಂದು ಕಣ್ಣು ಹೆಚ್ಚಾಗಿ ನೋಡಬೇಕು ನಾವು. ಯಾಕೆಂದರೆ ರೈತ ಕುಟುಂಬದಲ್ಲಿ ಆ ಹೊತ್ತಿಗೂ ಕಷ್ಟ ಇದೆ, ಆ ಕಷ್ಟದಲ್ಲಿ ಓದಿ ಪಾಸಾಗುವಂಥದ್ದು ಭಾಳ ಕಷ್ಟ, ಅಂಥದ್ರಲ್ಲಿ ಉತ್ತಮವಾದಂತಹ ಅಂಕಗಳನ್ನು ತೆಗೆಯುವಂಥದ್ದಿದೆಯಲ್ಲ ಅದು ಇನ್ನಷ್ಟು ಕಷ್ಟ. ಅಂದರೆ ವಿದ್ಯೆಗೆ ಬಡತನ ಮುಖ್ಯ ಅಲ್ಲ, ವಿದ್ಯೆ ಜ್ಞಾನವಂತರು ಅವರು ಎಲ್ಲೇ ಇದ್ದರೂ, ಕಾಡುಗಳಲ್ಲಿದ್ದರೂ ಅಥವಾ ಬಡ ಕುಟುಂಬದಲ್ಲಿದ್ದರೂ ಗುಡಿಸ್ದಲ್ಲಿದ್ದರೂ ಸಹಿತ ಅವರು ವಿದ್ಯಾರ್ಜನೆ ತಗೊಳ್ತಾರೆ, ವಿದ್ಯಾಭ್ಯಾಸ ಬರುತ್ತೆ. ಅಂದರೆ ಅವರು ವಿದ್ಯೆಗೆ ದಾಸೋಹರಾದರೆ, ತಾಯಿ ಶಾರದೆಗೆ ದಾಸೋಹರಾಗಿ ಭಗವತಿ ನೀನು ಕಾಪಾಡಬೇಕಮ್ಮ, ನನ್ನ ವಿದ್ಯೆ ಒಂದೇ ನನಗೆ ದಾರಿದೀಪ ಅಂತ ನಾನು ಯಾರೊಬ್ಬ ವ್ಯಕ್ತಿ ಕೇಳಿಕೊಂಡ್ರು ತಾಯಿ ಶೀಘ್ರವಾಗಿ ಉಳಿತಾಳೆ. ಅಂತಹ ತಾಯಿ ಆಶೀರ್ವಾದ ಪಡೆದಿರತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಗುರುತಿಸ್ತಕ್ಕಂಥದ್ದು, ಅವರಿಗೆ ಒಂದು ವೇದಿಕೆ ಕಲ್ಪಿಸುವಂಥದ್ದು, ಆ ವೇದಿಕೆಯಲ್ಲಿ ಅವ್ರಿಗೆ ಒಂದಿಷ್ಟು ಸನ್ಮಾನ ಮಾಡುವಂಥದ್ದು, ಮುಂದಿನ ವಿದ್ಯಾಭ್ಯಾಸಕ್ಕೆ ದಾರಿ ಮಾಡುವಂಥದ್ದು, ಇದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ನಡೆಸುವಂತಹ ಒಂದು ಕಾರ್ಯಕ್ರಮ ಅಂತ ನಾವು ಅಂದುಕೊಂಡಿದ್ದೀವಿ. 17ನೇ ತಾರೀಕು ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ. 16ನೇ ತಾರೀಕು ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮೂರು ವರ್ಷದ ಸಂಪೂರ್ಣವಾದಂತಹ ಮೂರು ವರ್ಷದ ಯಾತ್ರೆ ಮುಗಿಸಿ 4ನೇ ವರ್ಷಕ್ಕೆ ಕಾಲಿಡುವಂತಹ ದಿನ. ಒಟ್ಟಾರೆ ಹೇಳಬೇಕಂದರೆ ಪ್ರತಿದಿನದ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿರ್ತಕ್ಕಂಥವ್ರು, ನಂಬಿ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿರ್ತಕ್ಕಂಥವ್ರು, ನನ್ನ ಅಭಿಮಾನಿದೇರುಗಳು ಸಾಕಷ್ಟು ಜನ ಇದ್ದೀರಿ ತಾವೆಲ್ಲ, ನಿಮ್ಮೆಲ್ಲರ ಸಹಕಾರ. ಅದಕ್ಕಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟು ಈ ಒಂದು ಮಹತ್ ಕಾರ್ಯವನ್ನು ವಿದ್ಯಾರ್ಥಿಯ ಜೀವನಕ್ಕೆ, ಅದರಲ್ಲೂ ಎರಡು ಪ್ರಧಾನವಾಗಿರ್ತಕ್ಕಂಥ ವಿಚಾರಗಳನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ. ಎರಡು ಪ್ರಧಾನವಾದಂಥ ವಿಚಾರ ಯಾವುದು? ಯೋಧರು, ಯೋಧ ಕುಟುಂಬದಲ್ಲಿರ್ತಕ್ಕಂತಹ ಯೋಧರು, ತಂದೆ ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ತಂದೆ ಬಾರ್ಡರ್ ಸೆಕ್ಯೂರಿಟಿ ಕೋರ್ಸಲ್ಲಿದ್ದಾರೆ, ಬಾರ್ಡ್ರುಗಳಲ್ಲಿ ತಂದೆ ಇದ್ದು ತಂದೆಯ ಪ್ರೀತಿ ಕಡಿಮೆ ಇದ್ದರೂ ಸಹಿತ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ವಿದ್ಯೆಯಲ್ಲಿ ಉತ್ತಮವಾದಂಥ ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಅಂಥ ಮಕ್ಕಳನ್ನು ಗುರುತಿಸೋದು. ಎರಡನೇದು ರೈತರು, ಬಡ ಕುಟುಂಬದಲ್ಲಿರ್ತಕ್ಕಂಥವ್ರು, ಆ ಹೊತ್ತಿಗೆ ಕಷ್ಟದಲ್ಲಿರ್ತಕ್ಕಂಥವ್ರ ಮನೆಯಲ್ಲೂ ಸಹಿತ ಇಂಥ ಒಂದು ಪ್ರತಿಭೆಗಳಿದೆ, ಅಲ್ಲೂ ಸಹಿತ ಇಂಥ ವಜ್ರ ಮಾಣಿಕ್ಯಗಳಿದೆ ಅಂಥೇಳಿ ಗುರುತಿಸ್ತಕ್ಕಂಥದ್ದು. ಇನ್ನು ಸಾರ್ವತ್ರಿಕವಾಗಿ ವಿದ್ಯೆಗಾಗಿ ಶ್ರಮಪಟ್ಟು ಎಲ್ಲರೂ ಸಹಿತ ಎಲ್ಲರಂತೆ ನಾವು ಓದಿದ್ದೀವಿ ಅಂತ ಹೇಳುವಂತಹ ಮಕ್ಕಳಿಗೂ ಅಂಥವ್ರನ್ನ ಗುರುತಿಸುವಂತಹ ಈ ವೇದಿಕೆ, ಈ ವೇದಿಕೆಗೆ ನೀವು ಸರ್ಟಿಫಿಕೇಟ್ಸ್ನ ಮತ್ತು ನಿಮ್ಮ ಶಾಲಾ ಯಾವ ಶಾಲೆಯಲ್ಲಿ ಓದಿದ್ದೀರಿ, ನಿಮ್ಮ ಸರ್ಟಿಫಿಕೇಟ್ಸು, ನಿಮ್ಮ ನಂಬರು ಇದೆಲ್ಲವನ್ನು ಕಳಿಸಬೇಕಾಗಿರ್ತಕ್ಕಂತಹ ವಿಳಾಸವನ್ನು ನಾವು ಇವತ್ತಿನ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ತಿಳಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಫೋನ್ ನಂಬರ್ನ ನಿಮಗೆ ಕೊಡ್ತೀನಿ, ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಸರ್ಟಿಫಿಕೇಟ್ಸ್ ಕಳಿಸಿ. ಆದಷ್ಟು ಬೇಗ ಇದಕ್ಕೆ ಒಂದು ಸೂಕ್ತವಾದಂತಹ ವೇದಿಕೆಯಲ್ಲಿ ನಿಮಗೆ ನಾವು ಮಾತಾಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇನ್ನು ಪಂಚಾಂಗಶಾಸ್ತ್ರ, ದರ್ಪಣಾಂಜನ ಇದು ನೋಡೋಣ. ಇವತ್ತಿನ ತಿಥಿವಾರ ನಕ್ಷತ್ರವನ್ನು ತಿಳ್ಕೊಳ್ಳೋಣ. ಅಂಬ ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೈ ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ಶ್ರೀ ಹೇ ವಿಳಂಬಿನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 7/6/2017 ಬುಧವಾರ ತ್ರಯೋದಶಿ ವಿಶಾಖ ನಕ್ಷತ್ರ. ಇವತ್ತು ಬುಧವಾರ ತ್ರಯೋದಶಿ ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರವಾದಾಗ ಕೆಲವೊಬ್ಬರ ಆಲೋಚನೆಗಳಿದೆ, ನಮ್ಮದು ವಿಶಾಖ ನಕ್ಷತ್ರ, ನಮ್ಮ ಭವಿಷ್ಯದಲ್ಲಿ ಅಭಿವೃದ್ಧಿ ಇರುತ್ತಾ, ವಿದ್ಯೆ ಇರುತ್ತಾ, ಜ್ಞಾನ ಇರುತ್ತಾ, ಅಥವಾ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಾ, ಈ ಪ್ರಕಾರವಾದಂತಹ ಮನಸ್ಥಿತಿ ವಿಶಾಖ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗಿದೆ. ಆದರೆ ವಿಶಾಖ ನಕ್ಷತ್ರದ ವ್ಯಕ್ತಿಗಳು ಮನಸ್ಸು, ನಿಮ್ಮ ಮನದಾಳದಲ್ಲಿರ್ತಕ್ಕಂಥ ಮಾತು, ನಿಮ್ಮ ಮನಸ್ಸೊಳಗಿರ್ತಕ್ಕಂಥ ಆಸೆ ಆಕಾಂಕ್ಷೆ, ಕೆಲವೊಮ್ಮೆ ಅದನ್ನು ನೀವು ಸರಿಯಾಗಿ ಸೂಕ್ತವಾಗಿ ಅದನ್ನು ನೀವು ತಿಳಿಸಿದ್ರೆ ಆಗಬಹುದು. ಆದರೆ ನೀವೇನು ಸಂಕಲ್ಪ ಮಾಡ್ತೀರಿ, ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಮಾಡಿಕೊಳ್ಳುವಂತಹ ಒಂದು ಚೈತನ್ಯ ನಿಮ್ಮದಾಗಿರುತ್ತೆ.
ಆದರೆ ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂತಹ ಮೊದಲನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ, ಒಂದು ನಕ್ಷತ್ರ ನಾಲ್ಕು ಪಾದಗಳು. ಆ ನಾಲ್ಕು ಪಾದಗಳಲ್ಲಿ ಮೊದಲನೇ ಎರಡು ಪಾದಕ್ಕೆ ನೀವು ಅಂದುಕೊಂಡಿದ್ದನ್ನು ಸಾಧಿಸುವಂತಹ ಒಂದು ಚೈತನ್ಯ ಇದೆ. ಇನ್ನು ಉಳಿದಂತಹ ಇನ್ನೆರಡು ಪಾದಗಳಲ್ಲಿ ಆಸೆ ಆಕಾಂಕ್ಷೆ ಎಲ್ಲ ಕಡೆಯಲ್ಲಿರುತ್ತೆ. ಯಾವುದೇ ಒಂದು ಸಬ್ಜೆಕ್ಟ್ ನೋಡಿದ್ರೂ ಆ ಸಬ್ಜೆಕ್ಟ್ ಓದಬೇಕು, ಅದರ ಬಗ್ಗೆ ಚಿಂತನೆ ಮಾಡಬೇಕು. ಯಾವುದೇ ಒಂದು ವ್ಯವಹಾರ ಆದರೂ ಅದನ್ನು ಕೈಗೆತ್ಕೊಳ್ಬೇಕು, ಅದು ನಾನು ಮಾಡಬೇಕು. ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ, ಯಾವುದೇ ಒಂದು ವಿದ್ವತ್ತಾಗಲಿ, ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥ ಅಭಿವೃದ್ಧಿ ಪಡಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ನಾನು ಈ ಕೆಲಸ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ಮಾತ್ರ ನಿಮ್ಮದು. ಆದರೆ ಅದನ್ನು ಪರಿಪಕ್ವವಾಗಿ ಹಿಡಿದ ಕೆಲಸವನ್ನು ಸಂಪೂರ್ಣವಾಗಿ ಮಾಡುವಂಥದ್ರಲ್ಲಿ ವಿಫಲರಾಗ್ತೀರಿ. ಹಾಗೆ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರಾದರೂ ಏನೇ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡ್ರು ನಿಮಗೆಷ್ಟೇ ಅದಕ್ಕೆ ಸಪೋರ್ಟ್ ಸಿಕ್ಕಿದ್ರು ಸಹಿತ ಅದನ್ನು ನೀವು ಮುಂದುವರಿಸ್ಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿರ್ತೀರಿ. ಇಂತಹ ತೊಂದರೆ ತಾಪತ್ರಯಗಳು ವೃಷಭ ಸಾಮಾನ್ಯಕ್ಕೆ ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥ ಅವರಿಗೆ ಇಂತಹ ಸಮಸ್ಯೆಗಳಿದೆ. ಆದರೆ ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥ ಅವರ ಮನಸ್ಸು ಯಾವಾಗಲೂ ಮೃದುವಾಗಿರುತ್ತೆ, ಆದರೆ ಮಂದಗತಿಯಲ್ಲಿ ಸಾಗುವಂಥ ರೀತಿ ಇರುತ್ತೆ. ಬಹುಶಃ ಬುಧವಾರ ನಾನು ಹೇಳಿದಾಗೆ ವಿಶಾಖ ನಕ್ಷತ್ರ ಇರತಕ್ಕಂಥ ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಇವತ್ತು ಏನೇನೆಲ್ಲ ಮಾಡಬೇಕು ಅಂತ ನೀವು ಸಂಕಲ್ಪ ಮಾಡಿರ್ತೀರೋ, ಒಂದು ದಿನದ ಹಿಂದೆ ನೀವು ಮಾಡಿದಂಥ ಸಂಕಲ್ಪ ಇವತ್ತೆಲ್ಲ ಮರೆತು ಕೂತ್ಕೊಳ್ತೀರಿ. ನೆನ್ನೆ ಅಂದ್ಕೊಂಡಿರ್ತೀರಿ, ನಾನು ಇವತ್ತು ಇಂತಿಂಥ ಕೆಲಸ ಮಾಡಬೇಕು, ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಕೆಲಸದಲ್ಲಿ ಇದ್ರ ಲಾಭ ಇಷ್ಟಿದೆ, ನಷ್ಟ ಇಷ್ಟಿದೆ, ಲಾಭ ನಷ್ಟಕ್ಕಿಂತ ಹೆಚ್ಚಿನಾಗಿ ನನ್ನ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ನಾನು ಈ ಕೆಲಸ ಮಾಡಬೇಕು ಅಂತ ನೆನ್ನೆ ನೀವು ಸಂಕಲ್ಪ ಮಾಡಿದ್ರೂ ಇವತ್ತಿನ ದಿವಸ ಅದನ್ನು ಕೈಗೆತ್ಕೊಳ್ಳೋಕ್ಕಾಗಲ್ಲ. ಇವತ್ತು ಯಾವುದೋ ಒಂದು ಬೇರೆ ಕೆಲಸಕ್ಕೆ ಹೊರಡ್ತೀರಿ, ಆ ಕೆಲಸವನ್ನು ಅಲ್ಲೇ ಬಿಡ್ತೀರಿ. ಒಟ್ಟಾರೆ ವಿಶಾಖ ನಕ್ಷತ್ರ ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳು ಏನೇ ಮಾಡೋದಕ್ಕೆ ಹೊರಟರೂ ಪರಿಪಕ್ವವಾಗಿ ಸಿಗುವಂಥದ್ದಲ್ಲ, ಪರಿಪಕ್ವತೆ ಕಾಣಿಸುವಂಥದ್ದಲ್ಲ. ಇದಕ್ಕಾಗಿ ಇವತ್ತು ನೀವು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ವಿಶಾಖ ನಕ್ಷತ್ರ ಯಾರ್ದಿದೆಯೋ, ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ಇವತ್ತು ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಹೊರಟು ಅಲ್ಲಿ ಸ್ವಾಮಿಗೆ ತುಳಸಿಯಿಂದ ಅರ್ಚನೆ ಮಾಡಿಸಿ. ನೀವಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೂ ನಿಮ್ಮ ಮನೆಯಲ್ಲಿ ವಿಷ್ಣು ಫೋಟೋ ಇದ್ದರೆ ಅಥವಾ ಶ್ರೀನಿವಾಸನ ಸಾನ್ನಿಧ್ಯದ ಒಂದು ಫೋಟೋ ಇದ್ದರೆ ಅಲ್ಲಿ ಒಂದೆರಡು ತುಳಸಿ ದಳವನ್ನಿಟ್ಟು ಅಲ್ಲಿ ನೀವು ಪ್ರಾರ್ಥನೆ ಮಾಡಿ. ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ಪಂಚಾಂಗ ಶ್ರವಣ ಆಯಿತು, ಈಗ ದರ್ಪಣಾಚನ ದರ್ಶನ. ಓಂ ಭಗವತೀ ನಮಃ. ಸಹಸ್ರಶಿ ವೃಷ ಪುರುಷ ಸಹಸ್ರಾಕ್ಷ ಸಹಸ್ರಭಾತ್ ಸುಭೋಮಿಂ ವಿಶ್ವತೋ ವೃತ್ವ ಅತಿಷ್ಠ ದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಯಭವ್ಯಂ ಉತಾಮೃತಸ್ತ್ವಸ್ತೇಶಾನ ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಭಗವತಿ ರಾಜರಾಜೇಶ್ವರಿ ಶ್ರೀನಿವಾಸ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭ್ಯಶ್ಚಾರಾಹವೇ ಕೇದವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಸಾಂಬ ಸದಾಶಿವನ ಅನುಗ್ರಹದೊಂದಿಗೆ ಮಹಾವಿಷ್ಣು ಪ್ರಾರ್ಥನೆ ಮಾಡ್ತಾ ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ಮೇಷರಾಶಿಯವರ ಮನಸ್ಸು ತುಂಬ ಚಂಚಲತೆ ಇದೆ. ತಾವು ಅಂದುಕೊಂಡಂಗೆ ಆಗುವುದಿಲ್ವಲ್ಲ, ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಎದುರಾಗ್ತಿದ್ದಿಲ್ಲ ಎಂಬತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಇವತ್ತು ತಾವು ಅಂದುಕೊಂಡಂತೆ ನಡೆಯುವಂಥದ್ದಕ್ಕಿನ್ನ ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕಗಳೇ ಸಾಕಷ್ಟು ಇದೆ. ಇವತ್ತು ಯಾರು ಯಾವುದೇ ಕೆಲಸಗಳನ್ನು ಮಾಡಿದ್ರು ಆ ಕೆಲಸಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣುವಂಥದ್ದು, ಜೊತೆಗೆ ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಂಡು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಅರ್ಥವಾಗಿ ಆಲೋಚನೆ ಮಾಡಿಕೊಂಡು ಸರಿಯಾದ ರೀತಿ ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಮಾಡುವಂತಹ ಎಲ್ಲ ಕೆಲಸಗಳ ಬಗ್ಗೆಯೂ ಚಿಂತನೆ ಮಾಡ್ತೀರಿ, ಯಾವುದನ್ನು ಪರಿಪೂರ್ತಿಯಾಗಿ ಮಾಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿರ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಬೆಳಗಿನ ನಿತ್ಯಕರ್ಮಾನುಷ್ಠಾನ ಮುಗಿಸಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಮನೆದೇವರ ಒಂದು ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು, ಜೊತೆಗೆ ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಚೆ ಹೊರಡೋದರಿಂದ ಮತ್ತಷ್ಟು ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿಯನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ನಿಮ್ಮ ಮನಸ್ಸಲ್ಲಿ ಮನಸಾ ಇಚ್ಛೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಹೆಚ್ಚೆಚ್ಚು ಲಾಭದಾಯಕವಾಗಿ ತಂದುಕೊಳ್ಳಬೇಕಾದರೂ, ಹಾಗೂ ನೀವು ಮಾಡುವಂತಹ ಕೈಂಕರ್ಯಗಳಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಂಡು ನಿಮ್ಮ ಮನಸ್ಸಂಕಲ್ಪದಂತೆ ನೀವು ನಡ್ಕೊಳ್ಳುವಂಥದ್ದಕ್ಕೂ ಸಹಿತ ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರ ವೃಷಭ ರಾಶಿಯವರಿಗೆ ಒಂದಿಷ್ಟು ಒಳಿತಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ ಇವತ್ತು ಯಾರು ಯಾವುದೇ ಕೆಲಸ ಮಾಡಿದ್ರೂ
ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಮಹಾವಿಷ್ಣು ಆಲಯಕ್ಕೆ ಹೋಗಿ ಬನ್ನಿ. ಇವತ್ತು ಮಹಾವಿಷ್ಣು ಆಲಯಕ್ಕೆ ಹೋಗಿ ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ದರ್ಶನ ಮಾಡ್ಕೊಂಡು ಬರೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರ ಆರ್ಥಿಕ ಪರಿಸ್ಥಿತಿ ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ ಒಂದಿಷ್ಟು ಬೆಳಕನ್ನು ಕಾಣಬಹುದು. ಭೂಮಿಗೆ ಸಂಬಂಧಪಟ್ಟ ವಿಚಾರ ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಳ್ಳುವಂಥದ್ದು ಇವತ್ತು ತಾವು ಯಾವುದೇ ಒಂದು ತೀರ್ಮಾನಕ್ಕೆ ಬಂದರೂ ಮಧ್ಯಾಹ್ನ 12 ಗಂಟೆ ನಂತರ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನದಲ್ಲಿ ಒಂದಿಷ್ಟು ಅರ್ಥಗರ್ಭಿತವಾದಂತಹ ಬದುಕನ್ನು ಮತ್ತು ವಿಶೇಷತೆಗಳನ್ನು ತಾವು ಕಾಣಬಹುದು. ಇವತ್ತು ಯಾರು ಯಾವೆಲ್ಲ ಈ ಕೆಲಸಗಳನ್ನು ಮಾಡ್ತಿದ್ದೀರೋ, ಯಾರೆಲ್ಲ ಈ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಿದ್ದೀರೋ, ನೀವು ಮಾಡುವಂತಹ ನಿಮ್ಮ ವೃತ್ತಿಧರ್ಮ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 12 ಗಂಟೆ ನಂತರವೇ ಒಂದಿಷ್ಟು ಬೆಳಕನ್ನು ಕಾಣುವಂತಹದ್ದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮಾಡುವಂತಹ ವೃತ್ತಿಧರ್ಮದಲ್ಲಿ ನೀವು ಏನು ಅಂದುಕೊಳ್ತೀರೋ ಆ ಕೆಲಸವನ್ನು ಸಾಧನೆ ಮಾಡ್ತೀರಿ. ಹಿಂದೆ ನೀವು ಅಂದುಕೊಂಡಂತಹದ್ದು ಅಥವಾ ಮುಂದೆ ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ಮುಂದಿನ ದಿನಮಾನಗಳಲ್ಲಿ ನೀವು ಮಾಡುವಂತಹ ಕೆಲಸದ ಬಗ್ಗೆ ಚಿಂತನೆ ಮಾಡುವಂಥದ್ದು, ನಿಮ್ಮ ಆಲೋಚನೆಗಳು ಸಾಕಷ್ಟು ವಿಶೇಷತೆಗಳನ್ನು ಕಂಡುಕೊಂಡಿರ್ತಕ್ಕಂಥದ್ದು, ಇದೆಲ್ಲದರ ಬಗ್ಗೆ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಹೆಸರುಕಾಳು ಅಥವಾ ಹೆಸರುಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಈಶಾನ್ಯದಲ್ಲಿ ಹಾಕಿ ನಂತರ ಆಚೆ ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ವೃತ್ತಿಧರ್ಮದಲ್ಲಿ ಯಾರೇ ಯಾವುದೇ ಕೆಲಸ ಮಾಡಿದ್ರೂ ಆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣುವಂತಹದ್ದು ಮಿಥುನ ರಾಶಿಯವರ ಫಲ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ತುಳಸಿಯನ್ನು ನಮಸ್ಕಾರ ಮಾಡಿ ಒಂದು ದಡೆ ನೀರು ತುಳಸಿಯ ಎಲೆ ಮೇಲೆ ಹಾಕಿ ಅದನ್ನೇ ತೀರ್ಥವಾಗಿ ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ಲಾಭದಾಯಕವಾಗಿರತಕ್ಕಂಥ ದಿನ ಇವತ್ತು ನಿಮ್ಮ ಶುಭ ದಿನ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮಗೆಲ್ಲ ಗೊತ್ತಾ ಇದೆ, ನಿಮ್ಮ ಸ್ವರ್ತರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗಾಗಿ ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿಮ್ಮ. ಸವಿತಾ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳ್ತಾ ಇದ್ದೀನಿ. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಚಿಕ್ಕದ್ರಿಂದನೂ ಬರೀ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್. ಮದ್ವೆ ಆಗಿ 5 ವರ್ಷ ಆಯ್ತು ಗುರುಜಿ. ನಮ್ಮ ಮನೆಯವ್ರಿಗೂ ಏನಾದ್ರು ಒಂದ್ ಪ್ರಾಬ್ಲಮ್ ಆಗ್ತಾನೆ ಇದೆ. ನಮ್ಮ ಮಾವ ಬೇರೆ ಈಗ ರೀಸೆಂಟ್ ಆಗಿ ಸತ್ತೋದ್ರು. ನನ್ ಮಗಳು 7 ತಿಂಗಳು ಹುಟ್ಟಿದಾಳೆ. ಏನ್ ಮಾಡ್ಬೇಕು ಅನ್ನೋದೇ, ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಒಂಚೂರು ಹೇಳಿದ್ರು. ಮಗು 7 ತಿಂಗಳು ಹುಟ್ಟಿದ್ಮೇಲೆ ಮಗು ಆರೋಗ್ಯವಾಗಿದೆಯಮ್ಮ? ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದಾಳೆ, ಬಟ್ ದಪ್ಪ ಆಗ್ತಿಲ್ಲ ಅವಳು. ಆರೋಗ್ಯ ಎಲ್ಲ ಚೆನ್ನಾಗಿದ್ದಾಳೆ. ದಪ್ಪ ಆಗದಿದ್ರು ಬೇಡ, ಪರವಾಗಿಲ್ಲ. ಈಗ ದಪ್ಪ ಆಗಿರೋರ್ದೆಲ್ಲ ಪುನಃ ಯೋಗ ಮಾಡ್ಬೇಕು, ಇನ್ನೊಂದು ಸರ್ಕಸ್ ಮಾಡಬೇಕು ಅಂತಾರೆ. ಯೋಗಕ್ಕಿನ್ನ ಮಗು ದಪ್ಪಕ್ಕಿನ್ನ ಮಗು ಆರೋಗ್ಯವಾಗಿದ್ರೆ ಸಾಕು. ಈಗ ಮಗುಗೆ ಎಷ್ಟು ವಯಸ್ಸಮ್ಮ? ಈಗ 3 ವರ್ಷ 2 ತಿಂಗಳು. 3 ವರ್ಷ 2 ತಿಂಗಳು. ಬುದ್ಧಿ ಚೈತನ್ಯ ಮಾತಾಡೋದು ಎಲ್ಲ ಆಕ್ಟಿವ್ ಆಗಿದ್ದಾಳೆ, ಎಲ್ಲ ಚುರುಕಾಗಿದ್ದಾಳೆ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ ತಾಯಿ. ನಮ್ಮ ಮನೆಯವ್ರದೇ ಸ್ವಲ್ಪ ಪ್ರಾಬ್ಲಮ್, ಏನೊಂದು ಕೈ ಎತ್ತಾ ಇಲ್ಲ. ಏನ್ ಕೆಲಸ ಮಾಡ್ತಾರೆ ಮನೆಯವರು? ಆಟೋ ಓಡಿಸ್ತಾರೆ ಗುರುಜಿ. ಆಟೋ ಓಡಿಸ್ತಾರೆ, ಒಂಥರ ಅದ್ರಲ್ಲಿ ಏನು ಸಂಪಾದನೆನೂ ಆಗ್ತಾ ಇಲ್ಲ. ಬಂದ್ ಬಂದ್ ಮಲ್ಕೋತಾರೆ, ಆಗಿಲ್ಲ ಆಗಿಲ್ಲ ಅಂತ. ಕಷ್ಟಮ್ಮ ಇವತ್ತಿನ ಜೀವನ, ಅದರಲ್ಲೂ ಸಿಟಿ ಲೈಫು ತೂಗ್ಸೋದು ಬಹಳ ಕಷ್ಟ. ಇನ್ನು ಸಂಸಾರ ಇದೆಲ್ಲವೂ ಸ್ವಲ್ಪ ಕಷ್ಟವೇ. ಅವ್ರ ಹೆಸರು ನಕ್ಷತ್ರ ಗೊತ್ತಮ್ಮ? ಪ್ರಮೋದ್. ಪ್ರಮೋದ್ ಕನ್ಯಾರಾಶಿ. ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಕನ್ಯಾರಾಶಿಯವರಿಗೆ ಇರೋದ್ರಲ್ಲಿ ಸ್ವಲ್ಪ ಸುಧಾರಣೆ ಇದೆ ಅಮ್ಮ, ಪರವಾಗಿಲ್ಲ. ಮೊದಲು ಕಂಪೇರ್ ಮಾಡಿದ್ರೆ ಈಗ ಅನುಕೂಲ ಇದೆ. ಆದರೆ ಅವರ ಬುದ್ಧಿ ಚೈತನ್ಯ ಮತ್ತು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಇಂಟ್ರೆಸ್ಟಾಗಿ ಮಾಡಬೇಕು. ಅವರು ಸ್ವಲ್ಪ ಗಮನಕ್ಕೆ ತಂದುಕೊಳ್ಬೇಕು. ಮತ್ತು ತಾವು ಮಾಡತಕ್ಕಂತಹ ವೃತ್ತಿಧರ್ಮದಲ್ಲಿ ಸ್ವಲ್ಪ ಕಡಿಮೆ ಆದಾಗ, ಅದರಲ್ಲಿ ಅವ್ರ ಲಾಭ ಅಂತಕ್ಕಂಥದ್ದು ಅವರ ಒಂದು ಆರ್ಥಿಕ ಪರಿಸ್ಥಿತಿ ಅಲ್ಲ ಕಡಿಮೆ ಆದಾಗ ಸ್ವಲ್ಪ ಬೇರೆ ಬೇರೆ ಕೆಲಸಗಳನ್ನು ಕೈಗೆ ಎತ್ಕೊಳ್ಬೋದು. ಒಂದೇ ಕೆಲಸನೇ ಕೈ ನಂಬಿಕೊಂಡು ಜೀವನ ಇದು ಮಾಡ್ಕೋಬೇಕು ಅಂತೇನಿಲ್ಲ. ಹಾಗಂತ ಈಗ ಆಟೋ ಓಡಿಸ್ತಾ ಇದ್ದು ಅವ್ರು ಅದನ್ನ ಬಿಟ್ಟು ಇನ್ನೊಂದು ಬದುಕೋಕ್ಕೂ ಆಗಲ್ಲ, ಬೇರೆ ಕೆಲಸ ಮಾಡಲಿಕ್ಕೂ ಅವ್ರಿಗೆ ಗೊತ್ತಾಗೋದಿಲ್ಲ. ಅದು ಒಪ್ಕೊಳ್ಳೋಂಥ ವಿಚಾರ ಅಂತಾರೆ. ಅದೇ ಅದನ್ನೇ ಮಾಡಿಕೊಂಡು ಬರಬೇಕಾದ್ರೆ ಅದರಲ್ಲೇ ಸ್ವಲ್ಪ ಹೇಗೆಲ್ಲ ಅನುಕೂಲ ಆಗುತ್ತೋ, ಮತ್ತು ಇನ್ನೊಂದು ಸಾಧ್ಯವಾದಷ್ಟು ದುಡಿಮೆ ಮಾಡಲೇಬೇಕಲ್ಲಮ್ಮ. ದುಡಿಯೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಥವಾ ನಮ್ಗೆ ವ್ಯಾಪಾರ ಆಗೋದಿಲ್ಲ ಅಂತ ಮನೆಗೆ ಬಂದು ಮಲಗಿದ್ರೆ ಜೀವನ ನಡೆಯೋದು ಬಹಳ ಕಷ್ಟ ಅನ್ಸತ್ತಲ್ವಾ? ಆದರೆ ಒಂದು ತಾಯಿ ಆಲೋಚನೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ
ನಿಮ್ಮ ಸ್ವರ ತರಂಗ ಪ್ರಕಾರ ತಮ್ಮ ಆರೋಗ್ಯವೂ ಅಷ್ಟು ಸಮಂಜಸವಾದಲ್ಲ. ಮತ್ತೆ ಮಾನಸಿಕವಾದಂತಹ ಒತ್ತಡಗಳು, ಕೆಲವು ಬರೀ ಆಲೋಚನೆ ಮಾಡ್ತಾ ಇದ್ರೆ ಆಲೋಚನೆ ಮಾಡೋದ್ರಿಂದ ಯಾವುದೂ ಸಾಲು ಆಗೋದಿಲ್ಲಮ್ಮ. ಬರೀ ಯೋಚನೆ ಮಾಡ್ತಾ ಇದ್ರೆ ಆರೋಗ್ಯ ಕೆಟ್ಟ ಹೋಗುತ್ತಷ್ಟೇ. ಧೈರ್ಯವಾಗಿರಿ, ಭಗವಂತ ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಕಾಣಬೇಕು. ಮತ್ತು ಬೇರೆ ಏನಾದರೂ ಹೊಸದಾಗಿ ಆಲೋಚನೆ ಮಾಡುವಂಥದ್ದು, ನಿಮ್ಮ ಮನೆಯವ್ರನ್ನೇ ಜೊತೆಯಲ್ಲಿ ಕೂಡಿಸ್ಕೊಂಡು ಏನು ಮಾಡ್ಬೋದು ನಾವು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಒಬ್ರಿಗೊಬ್ರು ಕೂತು ಆಲೋಚನೆ ಮಾಡೋದು ಸಮಂಜಸ. ಬರೀ ಕೈಲಿ ಮಳೆ ಹಾಕೋಕ್ಕೂ ಆಗಲ್ಲ, ಹಾಗಂತ ಬರೀ ಆಲೋಚನೆ ಮಾಡ್ತಾಯಿದ್ರೂ ಸಹಿತ ಯಾವುದೂ ಕಷ್ಟ ತೀರೋದಿಲ್ಲ. ನಿಮ್ಮ ಆಲೋಚನೆ ಮಾಡಿದ್ದನ್ನು ಅದನ್ನು ಸಾರ್ಥಕತೆ ಪಡಿಸ್ಕೋಬೇಕು, ಅದರಲ್ಲಿ ಒಂದಿಷ್ಟು ಪ್ರಗತಿ ಕಾಣಬೇಕು. ಅದಕ್ಕಾಗಿ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಮ್ಮೆ ನಿಮ್ಮ ಮನೆಯವ್ರನ್ನೂ ಕರ್ಕೊಂಡು ಒಂದು ಹರಿಯುವ ನೀರಲ್ಲಿ ಸ್ನಾನ ಮಾಡಿಕೊಂಡು ಒಂದು ಶಿವಾಲಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದು ಒಳ್ಳೆಯದು. ಇದಿಷ್ಟು ಮಾಡಿ ಖಂಡಿತ ಯಶಸ್ಸಾಗುತ್ತೆ ತಾಯಿ, ಒಳ್ಳೆಯದಾಗಲಮ್ಮ. ಬೆಂಗಳೂರಿನಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಸವಿತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಕಲ್ಲಪ್ಪ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಯಾದಗಿರಿ ಅಂತ ಸರ್, ಯಾದಗಿರಿ. ಯಾರ ಬಗ್ಗೆ ಮಾತಾಡ್ತೀರ ಸರ್ ಈಗ? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಸರಿ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಕಲ್ಲಪ್ಪ ಅವರೇ, ಹೇಳಿ. ನಾವು ಯಾದಗಿರಿ ಅಂತ ಮಾತಾಡ್ತೀನಿ ಸರ್. ಯಾದಗಿರಿ ಕಡೆ ಬಿಸಿಲು ಜಾಸ್ತಿ ಇದೆಯಾ? ಅಬ್ಬೆ ತುಮಕೂರು ಬಂದಿದ್ರಲ್ಲ ಸರ್. ಹಾ, ನೋಡಿದ್ರ ಕಾರ್ಯಕ್ರಮ ಅಬ್ಬೆ ತುಮಕೂರ್ದು? ಹಾ, ನೋಡಿನಿ ಸರ್, ನೋಡಿನ ಕಾರ್ಯಕ್ರಮ ನೋಡಿನ ಸರ್. ನಿಮ್ಗೆ ಮುಟ್ಟಿ ದರ್ಶನ ಎಲ್ಲ ಮಾಡ್ಕೊಂಡಿದ್ವಿ ಸರ್ ಅವತ್ತ. ಒಳ್ಳೇದಾಗ್ಲಿಪ್ಪ. ಮತ್ತ ನಿಮ್ ಕಾರ್ಯಕ್ರಮ ಡೈಲಿ ನೋಡ್ತೀನಿ ಸರ್. ನಿಮ್ ಕಡೆ ಮಳೆ ಆಯ್ತಾ? ಆಮೇಲೆ ಹಾ, ನಿನ್ನೆ ಬಂದ ಸರ್, ನಿನ್ನೆ ರಾತ್ರಿ ಆಗಿದೆ ಸರ್. ನಿನ್ನೆ ರಾತ್ರಿ ಆಯ್ತು, ಸಂತೋಷ. ಹೌದು ಸರ್, ಹೌದು ಸರ್, ರಾಜ್ಯದಲ್ಲಿ ಈಗ ಮಳೆ ಬೇಕಾಗಿದೆ. ಹೌದು ಸರ್, ಹೌದು. ಹೇಳಿ ಹೇಳಿ ಗುರುಜಿ. ನಾನು ಏಳಿಗೆ ಬಗ್ಗೆ ಕೇಳಬೇಕಾಗಿತ್ತು. ನಾವು ವ್ಯವಹಾರ ಇದು ಖಾನಾವಳಿ ಮಾಡ್ತೀನಿ ಗುರುಜಿ, ವಿಶ್ವಗಂಗ ಅಂತ ಹೇಳಿ ಖಾನಾವಳಿ ಹೆಸರು ಸರ್. ಅದು ಬರಬರಿ ನಡೀತಾ ಇಲ್ಲ. ಆಮೇಲೆ ಆರ್ಥಿಕ ಪರಿಸ್ಥಿತಿಲಿಂತ ಬಹಳ ತೊಂದರೆ ಆಗಿದೆ ಸರ್ ಗುರುಜಿ. ಕಲ್ಲಪ್ಪ ಅವರೇ, ಈಗ ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು 6 ತಿಂಗಳ ತನಕ, ಮುಂದಿನ 6 ತಿಂಗಳು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಲಾಭ ಕಡಿಮೆನೆ. ಹಾಗಂತ ಭಗವಂತ ನಿಮ್ಮ ಮೋಸ ಮಾಡೋದಿಲ್ಲ, ಅವತ್ತಿಗವತ್ತಿಗೆ ಏನು ಕೊಡಬೇಕು ನಿಮಗೆ ಖಂಡಿತ ಕೊಡ್ತಾನೆ. ಆದರೆ ಈ 6 ತಿಂಗಳು, ಮುಂದಿನ 6 ತಿಂಗಳು ಸಹಿತ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಆದರೂ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಸ್ವಲ್ಪ ಚುರುಕುಗೊಳಿಸ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಬಿಳಿ ಸಾಸಿವೆ ಮತ್ತು ಬಿಳಿ ಎಕ್ಕದ ಹೂ, ಬಿಳಿ ಸಾಸಿವೆ, ಬಿಳಿ ಎಕ್ಕದ ಹೂ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆ, ಒಂದು ಎಕ್ಕದ ಹೂ, ಸಾಯಂಕಾಲ ಬಿಳಿ ಸಾಸಿವೆ, ಬಿಳಿ ಎಕ್ಕದ ಹೂ, ಇದೆರಡು ದೃಷ್ಟಿ ತೆಗೆದು, ಅಂಗಡಿಗೆ ದೃಷ್ಟಿ ತೆಗೆದು, ನಿಮ್ಮ ಖಾನಾವಳಿಗೆ ದೃಷ್ಟಿ ತೆಗೆದು ಆಚೆ ಕಡೆ ಹಾಕಿ. ಹಾಗೆ ಎರಡು ಬಿಳಿ ಎಕ್ಕದವನ್ನ ಬೆಳಗ್ಗೆ ನೀರಲ್ಲಿ ಹಾಕಿಟ್ಬಿಡಿ. ಅದನ್ನ ಸಂಜೆ ನೀರು ಮತ್ತು ಬಿಳಿ ಎಕ್ಕದ ಹೂ ನೀರು ಜೊತೆಗಿದ್ದಾವಾಗೇನೆ ಅದನ್ನ ದೃಷ್ಟಿ ತೆಗೆದು ಆಚೆಗೆ ಹಾಕಿ. ನಿಮ್ಮ ಖಾನಾವಳಿ ವ್ಯಾಪಾರನೂ ಚೆನ್ನಾಗುತ್ತೆ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದು ಒಂದಿಷ್ಟು ಹಣನೂ ಉಳಿಯುತ್ತೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಅಭಿವೃದ್ಧಿ ಆಗಿ. ಯಾದಗಿರಿಯಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಕಲ್ಲಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿಮ್ಮ? ನನ್ನ ಹೆಸರು ರೇಣುಕಾ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಡಿಕೇರಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ಹಸ್ಬೆಂಡ್ ಬಗ್ಗೆ ಮಾತಾಡ್ಬೇಕಿತ್ತು. ಇದಾರಾ ನಿಮ್ಮ ಮನೆಯವ್ರ ಜೊತೆಯಲ್ಲಿ? ಇಲ್ಲ, ಅವರು ಊರಲ್ಲಿದ್ದಾರೆ, ಬೆಂಗಳೂರಲ್ಲಿ. ಸರಿ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ ಮಗು. ಅವರು ಆರ್ಥಿಕ ಸಮಸ್ಯೆ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಆರ್ಥಿಕ ಪರಿಸ್ಥಿತಿ, ಯಜಮಾನರ ಬಗ್ಗೆ ಮಾತಾಡಬೇಕು. ಅವ್ರ ನಕ್ಷತ್ರ ಗೊತ್ತಮ್ಮ? ನಕ್ಷತ್ರ ಗೊತ್ತಿಲ್ಲ. ಮತ್ತೆ ಹೇಗೆ ಗೊತ್ತಾಗತ್ತಮ್ಮ? ಅವ್ರ ಬಗ್ಗೆ ನಾನು ಏನಂತ ಮಾತಾಡಲಿ? ನಿನ್ನ ಬಗ್ಗೆ ಆದರೆ ನಾನು ಮಾತಾಡಬಹುದು, ಯಜಮಾನರ ಬಗ್ಗೆ, ಅದು ಬೆಂಗಳೂರಲ್ಲಿದ್ದಾರೆ ಅಂತ ಹೇಳ್ತಾ ಇದೆಯಾ? ಹೀಗಿರಬೇಕಾದ್ರೆ ಅವರ ಸ್ವರತರಂಗ ಇಲ್ಲ, ಅವರ ಕಣ್ಣರೇಖೆ ಇಲ್ಲ. ಆನಂದ್ ಗುರುಜಿಯವರು ನೋಡುವಂಥದ್ದು 2 ಕ್ರಮ, 1 ಸ್ವರತರಂಗ, 2 ಕಣ್ಣರೇಖೆ. ಎರಡೂ ನಮ್ಮ ಮುಂದೆ ಇಲ್ಲ ಅಂದಾಗ ನಿನ್ನ ಸ್ವರನ ಆಲಿಸೇ ಮಾತಾಡ್ಬೇಕು ನಾನು. ನಿನ್ನ ಸ್ವರತರಂಗ ಪ್ರಕಾರ ನೀನೇನು ಅಂದುಕೊಂಡಿದ್ಯೋ ಆ ಕೆಲಸಗಳು ಸಾಧನೆ ಆಗ್ತಾಯಿಲ್ಲ. ಜೊತೆಗೆ ಪ್ರಾರಂಭದಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗಳಲ್ಲೇ ಬರ್ತಾ ಇದೆ. ಮನಸ್ತಾಪಗಳು ಸಾಕಷ್ಟು ಇದೆ, ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿ ಇದ್ದೀರಿ. 4 ದಿವಸ ಜೊತೆಯಲ್ಲಿದ್ದರೆ 3 ದಿವಸನೂ ಬರೀ ಸಮಸ್ಯೆಗಳನ್ನೇ ಇಟ್ಕೊಂಡಿರ್ತೀರಿ, ಇಂತಹ ಪರಿಸ್ಥಿತಿಯಲ್ಲಿದ್ದೀರಿ. ಹಾಗಾಗಿ ನೆಮ್ಮದಿ ಕಾಣದಂಥ ಬದುಕು, ಮುಂದೆ ಏನು ಮಾಡಬೇಕು ಅನ್ನೋ ಆಲೋಚನೆ ಸಾಕಷ್ಟು. ಕೆಲವು ಸತಿ ನೀನು ತಗೊಳ್ಳೋ ತೀರ್ಮಾನನೂ ಬಹಳ ದೂರಕ್ಕೆ ತೀರ್ಮಾನ ತೊಗೊಂಡ್ಬಿಡ್ತೀಯ, ಹಾಗಾಗಬಾರ್ದು. ಸ್ವಲ್ಪ ತಾಳ್ಮೆ ತಂದ್ಕೋ. ನಿನ್ನ ಸ್ವರತರಂಗ ಪ್ರಕಾರ ಇನ್ನೂ 2 ವರ್ಷ ಕಾಲ, ಇನ್ನೂ ಮುಂದಿನ 2 ವರ್ಷ ಕಾಲ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಭವಿಷ್ಯತ್ತು ಸರಿಯಿಲ್ಲ. ಹಾಗಾಗಿ ನಿನ್ನ ಆರೋಗ್ಯದಲ್ಲೂ ಸಾಕಷ್ಟು ಅವಾಗವಾಗ ಏರುಪೇರು ಆಗ್ತಾ ಇರತ್ತೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ.
ಚಂಚಲತೆ ಇರುತ್ತೆ ಮತ್ತು ಸತ್ಯಾಸತ್ಯತೆಗಳನ್ನು ಏನು ಅಂತ ಆಲೋಚನೆಯೇ ಮಾಡಲ್ಲ, ದುಡುಕಿ ಮಾತಾಡ್ಬಿಡ್ತೀರಾ ನೀವು. ಅದು ನಿನ್ನ ಮನಸ್ಥಿತಿ ನಡೀತಾ ಇದೆ ಇತ್ತೀಚಿನ ದಿನದಲ್ಲಿ. ಇದರಿಂದಲೇ ನೀನು ನೋವು ಪಡ್ತಾ ಇರತಕ್ಕಂಥದ್ದು, ಸಮಸ್ಯೆ ಸಾಕಷ್ಟು ಆಗ್ತಾ ಇರೋದು. ಇದಕ್ಕೆ ಪರಿಹಾರವಾಗಿ ಸಾಧ್ಯವಾದರೆ ಒಂಬತ್ತು ಗುರುವಾರ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡು. ನಿಮ್ಮ ಕಡೆ ಎಲ್ಲ ಅಶ್ವತ್ಥ ವೃಕ್ಷ ಇದೆಯಮ್ಮ? ಇಲ್ಲ, ನಾವು ಮಡಿಕೇರಿ ಇರೋದು. ಇದು ಮಡಿಕೇರಿನಲ್ಲಿ ಅಶ್ವತ್ಥ ಮರ ಇರೋದಿಲ್ವಾ? ಅರಳಿ ಗೊತ್ತಿಲ್ಲ, ಅಲ್ಲಿ ಯಾರು ಹಿರಿಯರನ್ನು ಕೇಳು, ಅಶ್ವತ್ಥ ವೃಕ್ಷ ಅಂತ ಕೇಳು. ಅಥವಾ ದೇವಾಲಯಗಳಿದ್ರೆ ದೇವಾಲಯದಲ್ಲಿ ಹಾಕೇ ಇರ್ತಾರೆ, ಅಶ್ವತ್ಥ ಮರ ಇರುತ್ತೆ, ಅರಳಿ ಮರ ಅಂತಲೂ ಹೇಳ್ತಾರೆ. ಅರಳಿ ಮರಕ್ಕೆ ನಮಸ್ಕಾರ ಮಾಡು. ಅರಳಿ ಮರಕ್ಕೆ ನಮಸ್ಕಾರ ಮಾಡಿದಾದ್ಮೇಲೆ ಬೇವಿನ ಮರದ ಹತ್ರ ದೀಪ ಹಚ್ಚು. ಅರಳಿ ಮರಕ್ಕೆ ನಮಸ್ಕಾರ ಮಾಡಬೇಕು, ಬೇವಿನ ಮರದ ಹತ್ರ ದೀಪ ಹಚ್ಚಬೇಕು. ಈ ಪ್ರಕಾರ ನೀನು ಮಾಡೋದ್ರಿಂದ ಖಂಡಿತ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣ್ತೀಯ. ಹಾಗೆ ಸಾಧ್ಯವಾದರೆ ಒಂದು ನಾಲ್ಕು ಅಮಾವಾಸ್ಯೆ ನಿಮ್ಮ ಮನೆಯವರು ನೀವು ಜೊತೆಯಲ್ಲಿ ಹೋಗಿ ಯಾವುದಾದ್ರು ದೇವಿ ದರ್ಶನ ಮಾಡ್ಕೊಂಡು ಬಂದರೂ ಪರವಾಗಿಲ್ಲ. ಅಥವಾ ನಿಮ್ಮ ಮನೆಯವರು ಬರಲಿಕ್ಕಾಗಿಲ್ಲ ಅಂದರೆ ನೀನಾದರೂ ಹೋಗಿ ತಾಯಿ ಆಸ್ಥಾನದಲ್ಲಿ ದೇವಿನ ದರ್ಶನ ಮಾಡಿಕೊಂಡು ನಿನಗೆ ಶಕ್ತಿ ಇದ್ದರೆ ಒಂದಿಷ್ಟು ಕಬ್ಬಿನಾಲ್ ಕೊಟ್ಟು ಪ್ರಾರ್ಥನೆ ಮಾಡು. ಕಬ್ಬಿನಾಲ್ ಕೊಡೋಕ್ಕೂ ಆಗಲ್ಲ ಅಂದರೆ ಒಂದಷ್ಟು ಬೆಲ್ಲ ಆದರೂ ಕೊಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಾ. ಆಗ ಮತ್ತಷ್ಟು ಬೇಗ ಈ ಋಣಬಾಧೆ ಹರಿಯುತ್ತೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತೆ. ಒಳ್ಳೇದಾಗ್ಲಿಮ್ಮ. ಗುರುಜಿ, ಈಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ, ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತುಂಬ ದಿನಗಳ ನಂತರ ಇವತ್ತು ಮತ್ತೊಂದು ಕೆಲಸವನ್ನು ಸಿದ್ಧಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಅಂದುಕೊಂಡಂತೆ ನಡೆಯುವಂತಹದ್ದು, ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚೆಚ್ಚು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು, ನೀವು ಮಾಡುವಂತಹ ಕೆಲಸಗಳಲ್ಲಿ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂಥ ಕೆಲಸವನ್ನೇ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ದೇವಿನ ಪ್ರಾರ್ಥನೆ ಮಾಡಿ. ಗೌರಿಯನ್ಮಿಮಾಯ ಸಲೀಲಾ ನಕ್ಷತ್ರಧ್ಯಪದೇನ್ ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದೇನೋಪದೇಂ ಬಹೋಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಈ ಪ್ರಕಾರವಾಗಿ ಗೌರಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ವೃತ್ತಿಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಲಿಕ್ಕು ಹಾಗೂ ಇವತ್ತು ನೀವು ಮಾಡುವಂತಹ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣಲಿಕ್ಕು ಸಹಿತ ಇವತ್ತು ಯಾರು ಯಾವುದೇ ಕೆಲಸ ಅಂದುಕೊಂಡ್ರೂ ಅದನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸರಿಸುಮಾರು 4-6 4-6 ಈ ಮಧ್ಯದಲ್ಲಿ ದೂರಭಾರ ಪ್ರಯಾಣ ಮಾಡಬೇಡಿ. ಅತಿಯಾದಂತಹ ವೇಗ ಬೇಡ. ಈ ಸಮಯದಲ್ಲಿ ಯಾವುದೇ ಕಾಗದ ಪತ್ರಗಳಿಗೆ ರುಜು ಹಾಕುವಂಥದ್ದು ಬೇಡ. ಸ್ವಲ್ಪ ಜೋಪಾನ ಈ ಸಮಯವನ್ನು ದಾಟಿಸಿದ್ರೆ ಉಳಿದಂಥ ಸಮಯದಲ್ಲಿ ಮತ್ತಷ್ಟು ಅಭಿವೃದ್ಧಿನೇ ಕಾಣ್ತೀರಿ. ಕರ್ಕಾಟಕ ರಾಶಿಯವರು ಒಳಿತನ್ನು ನೋಡ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಸ್ವಂತ ಜ್ಞಾನ ಸ್ವಂತ ಬುದ್ಧಿಯಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ, ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ, ಹೊಸದಾಗಿ ಮಾಡಬಹುದಾದಂತಹ ಕೆಲಸ ಕಾರ್ಯಗಳು, ಅದರಲ್ಲೂ ಮನರಂಜನೆಗೆ ಸಂಬಂಧಪಟ್ಟಂಥ ವಿಧಿವಿಧಾನದಲ್ಲೂ ಸಹಿತ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ವಿಚಾರಗಳನ್ನೇ ನೋಡ್ತೀರಿ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸರ್ಕಾರದ ವತಿಯಿಂದಾಗಲಿ ಅಥವಾ ಸರ್ಕಾರಿ ಉದ್ಯಮದಲ್ಲಿರ್ತಕ್ಕಂಥವರಾಗಲಿ ಅಥವಾ ಸರ್ಕಾರದಿಂದ ಆಗಬಹುದಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಸಹಿತ ಇವತ್ತು ಶೀಘ್ರವಾಗಿ ಕೈಗೆತ್ತಿಕೊಳ್ತೀರಿ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಹೊಟ್ಟೆಗೆ ಸಂಬಂಧಪಟ್ಟಂಥ ಸ್ವಲ್ಪ ಸಮಸ್ಯೆಗಳನ್ನು ನೋಡ್ತೀರಿ. ಮನಸ್ಸು ಚಂಚಲತೆಯಿಂದ ಇರ್ತೀರಿ. ಇವತ್ತು ಯಾರು ಯಾವುದೇ ಕೆಲಸ ಮಾಡಬೇಕಾದರೂ ಒಂದಿಷ್ಟು ಆಲೋಚನೆಯನ್ನು ಬಹಳ ಮಂದಗತಿಯಲ್ಲೇ ಸಾಗಿಸ್ತೀರಿ. ಆದರೂ ಮಧ್ಯಾಹ್ನ 12-4 ಒಳಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಸಿಂಹರಾಶಿಯವರ ಗುಣ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮನೆದೇವರ ಪ್ರಾರ್ಥನೆ, ಮಹಾವಿಷ್ಣುವಿನ ಆರಾಧನೆ, ತಪ್ಪದಿರ ವಿಷ್ಣು ಆರಾಧನೆ ಮಾಡಿ ಸಾಧ್ಯವಾದರೆ ಒಂದು ಚಿಟಿಕೆ ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯಗ್ರಹಣ ಪ್ರಾರ್ಥನೆ ಮಾಡಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನ ಬೆಶ್ಚ ರಾಹವೇ ಕೇತುವೇ ನಮಃ ಈ ಥರ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಆರೋಗ್ಯದಲ್ಲಿ ಮತ್ತು ಮಾನಸಿಕವಾದಂತಹ ಒತ್ತಡ, ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮಂದಗತಿಯಲ್ಲಿ ಸಾಗುವಂತಹದ್ದು, ಮತ್ತು ಯಾರನ್ನೂ ನಂಬೋದಕ್ಕಾಗಲ್ಲ. ಯಾವುದೇ ಒಂದು ವಿಚಾರ ಆದರೂ ಸಹಿತ ನೀವು ಬಹಳ ಆಲೋಚನೆ ಮಾಡ್ತೀರಿ. ಸಣ್ಣ ವಿಚಾರನೂ ಬಹಳ ಆಳುವಾಗ ಆಲೋಚನೆ ಮಾಡಿ ಇಲ್ಲದ ರೀತಿ ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ತಿರೋದು. ಇವತ್ತು ಸಾಧ್ಯವಾದಷ್ಟು ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಯಶಸ್ಸಿನ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ಪ್ರಗತಿಯತ್ತ, ಹಾಗೆ ಇವತ್ತು ನಿಮ್ಮ ವೃತ್ತಿಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲೂ ಸಹಿತ ತಾವು ಶ್ರಮಿಸಬೇಕು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ, ಆದರೆ ಮಂದಗತಿಯಲ್ಲಿ ಸಾಕ್ತಾ ಇರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇವತ್ತು ಸಾಧ್ಯವಾದರೆ ಒಂದು ಶಕ್ತಿ ದೇವಸ್ಥಾನಕ್ಕೆ ದರ್ಶನ ಕೊಟ್ಟು ಬನ್ನಿ, ಅಥವಾ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಒಂದೆರಡು ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡಿ, ತುಳಸಿಯನ್ನು ಭಗವಂತನ ಪಾದದಲ್ಲಿ ಅರ್ಪಣೆ ಮಾಡಿ
ಅದನ್ನೇ ಪ್ರಸಾದವಾಗಿ ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ ಕನ್ಯಾ ರಾಶಿಯವರು. ಒಳ್ಳೇದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯವನ್ನ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಬನ್ನಿ ಈಗ ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್, ನಾವು ರಾಜೇಶ್ವರಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದೀರಮ್ಮ? ನಾವು ಅಡ್ರಳ್ಳಿಯಿಂದ. ಯಾರ ಬಗ್ಗೆ ಮಾತಾಡ್ತೀರಾ? ಮನೆ ಬಗ್ಗೆನೇ ಮಾತಾಡ್ಬೇಕಾಗಿತ್ತು. ಸರಿಮ್ಮ ಮಾತಾಡಿ. ಹಲೋ ಹಲೋ ಗುರುಜಿ ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ನಾವು ಎಷ್ಟು ದಿನದಿಂದ ಟ್ರೈ ಮಾಡ್ತಿದ್ರಿ, ಇವತ್ತು ಲೈನ್ ಸಿಕ್ಕಿದೆ. ನಮ್ಮ ಮನೇಲಿ ಕಷ್ಟ ಜಾಸ್ತಿ ಇದೆ ಗುರುಜಿ. ಹೇಳಮ್ಮ. ಕೆಲಸನೂ ಇಲ್ಲ ಯಜಮಾನ್ರಿಗೆ. ಇಲ್ಲಮ್ಮ, ಧೈರ್ಯ ತನ್ಕೊ ತಾಯಿ. ಏನ್ ಕೆಲಸ ಮಾಡ್ತಾರೆ ಯಜಮಾನ್ರು? ಸರ್ ಫ್ಯಾಕ್ಟ್ರಿಗೆ ಹೋಗ್ತಿದ್ರು, ಬಿಟ್ಬಿಟ್ರು. ಕಷ್ಟ ಜಾಸ್ತಿ ಸರ್ ಮನೆಯಲ್ಲಿ. ಇಲ್ಲಮ್ಮ, ಧೈರ್ಯ ತನ್ಕೊ ತಾಯಿ. ಪರಿಹಾರ ಹೇಳಿ ಸರ್ ಗುರುಜಿ. ಯಜಮಾನ್ರು ಇದಾರ ಮನೆಯಲ್ಲಿ? ಉಸಿರಾಟ ಬಾಡಿ ಹೀಟ್ ಜಾಸ್ತಿ ಆಗ್ಬಿಡುತ್ತೆ, ಯಾಕಂದ್ರೆ ಕೆಮಿಕಲ್ಸ್ ಎಲ್ಲ ಇರುತ್ತೆ ಅನ್ಸುತ್ತೆ ಬಹುಶಃ ಅಲ್ವಾ? ಹೌದು ಸ್ವಾಮೀಜಿ, ಒಂದೇ ದಿನ ಮೂರ್ ಸಾರಿ ಪಿಡ್ಸ್ ಬಂದಂಗ ಆಗ್ಬಿಟ್ಟು. ಅಯ್ಯೋ, ತುಂಬಾ ಕಷ್ಟ ಆಗೋಯ್ತು ಸ್ವಾಮೀಜಿ. ಆಮೇಲೆ ಡಾಕ್ಟರ್ ನೀವು ಹೋಗಿ ನಿಮ್ಮನ್ಸಲ್ಲಿ ತೋರಿಸ್ದೆ, ನೋಡಪ್ಪ ನೀನು ನೈಟ್ ನಿದ್ದೆ ಅವಾಯ್ಡ್ ಮಾಡ್ಬೇಕು ಅಂತ. ನೈಟ್ ಶಿಫ್ಟ್ ಮಾಡ್ಲೇಬೇಕಿತ್ತು ಸ್ವಾಮೀಜಿ ಕಂಟಿನ್ಯೂಸ್ ಆಗಿ. ಅಲ್ಲಿ ನೈಟ್ ಡ್ಯೂಟಿ ಮಾಡ್ತಿದ್ರೆ, ಹಾಗಾಗಿ ನಿಮಗೆ ಇವೆಲ್ಲ ಸಮಸ್ಯೆಗಳು ಶುರುವಾಯ್ತು. ಹೌದು ಹೌದು ಸ್ವಾಮೀಜಿ. ನೋಡಿ ರಾಯರೇ, ಒಂದು ಮಾತು ಹೇಳ್ತೇನೆ, ಆರೋಗ್ಯ ಬಹಳ ಮುಖ್ಯ, ಜೊತೆಗೆ ಮನುಷ್ಯ ದುಡಿಲಿಕ್ಕೆ ಸಾಕಷ್ಟು ದಾರಿಗಳಿದೆ. ಒಂದೇ ಮಾರ್ಗ ಅಂತಲ್ಲ, ಸಾಕು. 15 ವರ್ಷ ನೀವು ಅಲ್ಲಿ ಸೇವೆ ಮಾಡಿದ್ದೀರಿ, 15 ವರ್ಷ ನೀವು ಅಲ್ಲಿ ಮಾಡಿದ್ದಕ್ಕೆ ನಿಮಗೆ ಅಂತ ಬಂದದ್ದು ಏನು ಮೌಲ್ಯ ಸಿಗ್ಲಿಲ್ವಾ? ಇಲ್ಲ ಸ್ವಾಮೀಜಿ, ಬೇರೆ PF ಮಾತ್ರ ಕೊಟ್ಟರು. ಅಲ್ಲಿ ಇನ್ನೇನು ಬೇರೆ ನಮ್ಗೇನು ಪರಿಹಾರ ಕೊಡಲಿಲ್ಲ. ನಮ್ಮ ದುಡ್ಡು ನಮಗೆ ಮಾತ್ರ ಬಂತು. ನಿಮ್ ದುಡ್ಡು ನಿಮ್ಗೆ ಬಂತಲ್ಲ, ಅದನ್ನು ಜೋಪಾನ ಮಾಡ್ಕೊಳ್ಳಿ. ಮಕ್ಕಳು ಎಷ್ಟು ಜನ ತಮಗೆ? ಒಬ್ಬನೇ ಮಗನೇ ಸ್ವಾಮಿ. ಒಬ್ಬನೇ ಮಗ, ಏನು ಮಾಡ್ತಿದ್ದಾನೆ ಮಗ, ಏನು ಓದ್ತಾಯಿದ್ದಾನೆ? ಈಗ PUC ಅಡ್ಮಿಷನ್ ಮಾಡ್ಸಿದ್ದೀನಿ ಸ್ವಾಮೀಜಿ. ಮಗನ ವಿದ್ಯಾಭ್ಯಾಸ ಕೊಡಿ, ಮಗ ಒಳ್ಳೆ ವಿದ್ಯಾವಂತನಾಗಲಿ. ಆತನಿಗೆ ಅವ್ನು ನಿಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಅವ್ನು ಒಳ್ಳೆ ಜ್ಞಾನವಂತನಾದರೆ ಖಂಡಿತ ನಿಮ್ಮ ಮನೆ ಸಂಸಾರ ಪುನಃ ಬೆಳಕಾಗುತ್ತೆ. ಹಾಗೆ ತಾವು ನಿಮ್ಮ ಆರೋಗ್ಯ ಸರಿಪಡಿಸ್ಕೊಂಡು ಸಾಧ್ಯವಾದಷ್ಟು ನಿಮ್ಮ ಕೈಲಾಗುವಂತಹ ನಿಮ್ಮ ಪರಿಸರದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸ ಆದರೂ ಸರಿಯೇ, ಆದರೆ ಒಂದು ವಿಚಾರ, ನೀವು ಕೆಲಸಕ್ಕೆ ಹೋಗ್ದಿರಾ ಮನೇಲಿ ಕೂತ್ರೆ ನಿಮಗೆ ಒಂಥರ ಮನಸ್ಸಿದ್ದೂ ನೆಮ್ಮದಿ ಇರಲ್ಲ, ಮತ್ತು ಅನಾರೋಗ್ಯ ಜಾಸ್ತಿ ಆಗಿಬಿಡುತ್ತೆ. ನಾವು ಯಾವತ್ತೂ ನಾವು ಬ್ಯುಸಿಯಾಗಿರಬೇಕು. ಮನುಷ್ಯ ತನ್ನ ಕೆಲಸ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಆದರೂ ಕೈಗೆ ಎತ್ಕೊಂಡು ಮಾಡ್ತಾ ಇರಬೇಕು. ಆಗಲೇ ತಾನು ಬ್ಯುಸಿಯಾಗಿರ್ತಕ್ಕಂಥದ್ದು, ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು. ಲೈನ್ ಕಟ್ಟಾಯಿತು ಅನಿಸುತ್ತೆ. ಇರಲಿ, ತಾವು ಆದಷ್ಟು ಕ್ರಮಬದ್ಧವಾಗಿ ಏನಾದರೂ ಸಣ್ಣಪುಟ್ಟ ಕೆಲಸ ಆದರೂ ಸರಿ ಒಂದು ಕೆಲಸವನ್ನು ಕೈಗೆತ್ಕೊಳ್ಳಿ. ನಿಮ್ಮ ಸ್ವರತರಂಗ ಪ್ರಕಾರ ಪ್ರಸ್ತುತ ನಿಮಗಿರ್ತಕ್ಕಂಥ ತೊಂದರೆಗಳು ಬೇಗ ಗುಣ ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಸ್ವಲ್ಪ ಸಮಸ್ಯೆಗಳಂತೂ ಖಂಡಿತ ನಿಮಗೆ ಸಮಸ್ಯೆ ಇದೆ. ಇನ್ನು ಮುಂದಿನ ಒಂದು 5 ಅಥವಾ 6 ತಿಂಗಳ ತನಕನೂ ಹೀಗೆ ಸಣ್ಣಪುಟ್ಟ ಸಮಸ್ಯೆಗಳು ಎದುರಾಗ್ತಾ ಇರ್ಬೋದು. ಇದಕ್ಕೆ ಸಣ್ಣಪುಟ್ಟ ಪರಿಹಾರ ಅಂದರೆ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಸೋಮವಾರದತ್ತು 9 ಸೋಮವಾರ ಶಿವಾಲಯಕ್ಕೆ ಪ್ರಾರ್ಥನೆ ಮಾಡಿ, ಶಿವಾಲಯಕ್ಕೆ ಹೋಗಿ ಬನ್ನಿ. ಸಾಧ್ಯವಾದರೆ ನಿಮ್ಮ ಮನೆಯಿಂದ ಒಂಚೂರು ಉಪ್ಪು ಮತ್ತು ಬೆಲ್ಲ, ಒಂದೆರಡು ಪತ್ರೆಗಳನ್ನು ಮನೆಯಲ್ಲಿ ಪೂಜೆ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಶಿವಾಲಯಕ್ಕೆ ಕೊಟ್ಟು ಬನ್ನಿ. ಹಾಗೆ ಕಪ್ಪು ಬಣ್ಣದ ಹಸುಗೆ ಸೋಮವಾರದ ದಿವಸ ಸಂಜಾ ಕಾಲದಲ್ಲಿ ಕಪ್ಪು ಬಣ್ಣದ ಆಕಳಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ. ಇದರಿಂದ ಸಾಕಷ್ಟು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಪ್ರತಿ ದಿವಸ ನಿಮ್ಮ ಮನೆಯಿಂದ ಆಚೆ ಏನೇ ಕೆಲಸಕ್ಕೆ ಹೊರಡಬೇಕಾದರೂ ಬೆಳಗ್ಗೆ ಪ್ರಥಮದಲ್ಲಿ ಒಂದಿಷ್ಟು ಗಂಧವನ್ನು ಹಣೆಗೆ ಹಚ್ಚಿಕೊಂಡು ನಂತರ ಆಚೆ ಹೊರಡೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಯಶಸ್ಸು, ಒಳ್ಳೆಯ ಒಂದು ವರ್ಚಸ್ಸು, ತೇಜಸ್ಸಿನಿಂದ ನಿಮ್ಮ ವೃತ್ತಿ ಧರ್ಮ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವಡ್ರಹಳ್ಳಿಯಿಂದ ಕರೆ ಮಾಡಿ ಮಾತನಾಡಿದ್ರು ರಾಜೇಶ್ವರಿ ಅವರು, ಕರೆ ಕಟ್ಟಾಯಿತು. ಹಾಗಾಗಿ ಬಹುಶಃ ನಿಮಗೆ ಗುರುಜಿಯವರು ಕೊಟ್ಟಂತಹ ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರಮ್ಮ? ನನ್ನ ಹೆಸರು ರುಕ್ಮಿಣಿ ಅಂತ ಮೇಡಮ್, ಬೆಂಗಳೂರಿಂದ. ಹಾಂ, ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್, ಮನೆ ಬಗ್ಗೆ ಕೇಳಬೇಕಾಗಿದೆ. ಸರಿಮ್ಮ ಮಾತಾಡಿ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ನಮ್ದು, ನನ್ನ ಹೆಸರು ರುಕ್ಮಿಣಿ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಮಾತೇ ಬರ್ತಿಲ್ಲ ಗುರುಜಿ. ಇದು ನಮ್ಮ ಮನೆ ಮಾಡ್ಬೇಕು ಅಂತ ಇದೀವಿ, ಅದು ನಮ್ನ ಆಗ್ಬರುತ್ತ, ನಾವು ಮನೆ ಮಾಡ್ಬೋದಾ ಅಂತ. ಸ್ವಂತ ಮನೆ ಮಾಡ್ಬೇಕು ಅಂತ ತುಂಬಾ ವರ್ಷದಿಂದ ಟ್ರೈ ಮಾಡ್ತಿದೀವಿ, ಆದ್ರೆ ಆಗ್ತಿಲ್ಲ. ದುಡ್ಡು ಸೇರುತ್ತೆ, ದುಡ್ಡು ಸೇರ್ತಾ ಇಲ್ಲ ಇದಕ್ಕಿದಂಗೆ. ಸೊ ಅದ್ರ ಈಗ ಮನೆ ತಗೊಳೋರ ಮನೆ ಕಟ್ಟೋರ ತಾವು? ಇಲ್ಲ, ಮನೆ ತಗೊಳ್ಳೋಣ ಅಂತಾನೆ ಪ್ಲಾನ್ ಮಾಡ್ತಿದೀವಿ ಗುರುಜಿ, ಕಟ್ಟಿಯೋ ತಗೊಳ್ಳೋಣ ಅಂತ. ಯಾಕೆಂದ್ರೆ ಕಟ್ಲಿಕ್ಕೆ ಅಂತ ಇವತ್ತು ನೀವು ಶುರು ಮಾಡಿದ್ರೆ ನಿಮ್ಮ ಕೈಲಿರ್ತಕ್ಕಂಥ ದುಡ್ಡೆಲ್ಲ ಖಾಲಿ ಆದ್ರೂ ಸಹಿತ ಮನೆ ಕಂಪ್ಲೀಟ್ ಆಗಲ್ಲ.
ಯಾಕೆಂದ್ರೆ ನಿಮ್ಮ ಆಸೆ ಆಕಾಂಕ್ಷೆ ಇವತ್ತು ನೆನೆದಲ್ಲ, ಇದು ಈಗಾಗಲೇ ಮೂರನೇ ಸತಿ ಪ್ರಯತ್ನ ಆಗಿ ಮೂರು ವಿಫಲ ಆಗಿ ನಾಲ್ಕನೇದ ಕೈ ಹಾಕ್ತಾ ಇದ್ದೀರಿ. ಹೌದು ಗುರುಜಿ. ಅದರಿಂದ ಈಗ ಕಟ್ಟಿರುವಂತಹ ಮನೆಗೆ ಒಳ್ಳೆ ಮನೆ ನೋಡಿಕೊಂಡು ಕಷ್ಟನೋ ಸುಖನೋ ಒಂದಷ್ಟು ಒಳ್ಳೆ ಮನಸ್ಥಿತಿಯಿಂದ ನೀವು ಮುಂದೆ ಹೊರಡೋದು ಒಳ್ಳೆಯದು. ಆದರೆ ಈ ಬಾರಿ ಅಂತೂ ಖಂಡಿತ ಶ್ರಾವಣದಲ್ಲಿ ನೀವು ಕೆಲಸ ಸಿದ್ಧಿಪಡಿಸ್ಕೊಳ್ತೀರಿ. ಶ್ರಾವಣದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ, ಸಿದ್ಧಿ ಆಗುತ್ತೆ. ನಿಮ್ಮ ಸ್ವರದಲ್ಲಿ ಆ ಶಕ್ತಿ ಇದೆ, ನೀವು ನಂಬಿರ್ತಕ್ಕಂಥ ದೇವರ ಆಶೀರ್ವಾದನೂ ಇದೆ, ನೀವು ನಂಬಿರ್ತಕ್ಕಂತಹ ನಿಮ್ಮ ಗುರುಗಳ ಆಶೀರ್ವಾದ ಇರೋದ್ರಿಂದ ಭಯಪಡುವಂಥ ಅವಶ್ಯಕತೆ ಇಲ್ಲ. ಸಾಧ್ಯವಾದರೆ ಎರಡು ಗುರುವಾರ ಅಶ್ವತ್ಥನ ಪ್ರಾರ್ಥನೆ ಅಥವಾ ಔದುಂಬರ ವೃಕ್ಷ ಪ್ರಾರ್ಥನೆ, ಔದುಂಬರ ವೃಕ್ಷ ಪ್ರಾರ್ಥನೆ ಮಾಡಿ ಗುರು ದತ್ತರ ಆಸ್ಥಾನದಲ್ಲಿ ಎಲ್ಲಾದರೂ ಗುರುಗಳ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಗೋಧಿ ಮತ್ತು ಬೆಲ್ಲ, ಗೋಧಿ ಬೆಲ್ಲ ಗುರುಗಳ ಆಸ್ಥಾನದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ ಅಲ್ಲಿ ಸಂಕಲ್ಪ ಮಾಡಿ ಆದಷ್ಟು ಬೇಗ ವಾಸ್ತುಗೃಹದ ಬಗ್ಗೆ ಒಂದಷ್ಟು ನಮಗೆ ಆಶೀರ್ವಾದ ಬೇಕು ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ಗುರುಗಳ ಆಶೀರ್ವಾದ ತಗೊಳ್ಳಿ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ನೀವು ಅಂದ್ಕೊಂಡಂಗೆ ಮಾಡ್ತೀರಿ. ಆಯ್ತು ಗುರುಜಿ. ಗುರುಜಿ ಒಂದ್ ನಿಮಿಷ, ನಮ್ಮ ಅತ್ತೆಯವ್ರು ಕೇಳ್ಕೊಡ್ತೀನಿ, ಅವ್ರ ಕೆಲ್ಸದ ಬಗ್ಗೆ ಕೇಳ್ಬೇಕು. ಒಂದೇ ಒಂದ್ ನಿಮಿಷ ಕೊಡಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಗದ್ದದ ಕಡೆ ಕೆಲಸ ನಡೆಸ್ತೀವಿ. ಸರಿಯಾಗಿ ಜಡ್ಗಳು ಬಂದು ಕೆಲ್ಸಗಳು ಮಾಡಲ್ಲ, ಕೆಲ್ಸ ನಡೀತಾ ಇಲ್ಲ. ಫ್ಯಾಕ್ಟ್ರಿ ಬಾಡಿಗೆ ಕಟ್ಟಿ ನಡೆಸೋದು ತುಂಬಾ ಕಷ್ಟ ಆಗಿದೆ ಗುರುಜಿ. ಏನ್ ಫ್ಯಾಕ್ಟ್ರಿ ಮಾಡಿದ್ರಿ? ಗದ್ದದ ಕಡ್ಡಿ ಕೆಲಸ ಮಾಡಿಸ್ತೀವಿ. ಗಂಧದ ಕಡ್ಡಿದು. ಆಗ್ಲಿಮ್ಮ, ಗಂಧದ ಕಡ್ಡಿ ಕೆಲಸ ಮಾಡಿಸ್ತೀರಿ, ಸಾಕಷ್ಟು ಜನ ಜೀವನಕ್ಕೆ ದಾರಿ ಆಗತ್ತೆ. ಎಷ್ಟೋ ಜನ ಬಡ ಹೆಣ್ಣು ಮಕ್ಕಳು ಆ ವೃತ್ತಿ ಧರ್ಮವನ್ನು ನಂಬಿ ಬದುಕ್ತಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಹೌದು ಗುರುಜಿ, ಜೀವನ ನಡೆಯೋದೇ ಬಹಳ ಕಷ್ಟ. ಅದರಿಂದ ಒಂದು ಬೀಡಿ ಕಟ್ಟೋದ್ರಿಂದ ಆಗಲಿ, ಊದ್ಕಡ್ಡಿ ಒಸೆಯೋದ್ರಿಂದ ಆಗಲಿ, ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳಾಗಲಿ, ನಿಮ್ಮಂಥವ್ರು ಒಬ್ಬೊಬ್ಬರು ತಗೊಳ್ಳೋ ತೀರ್ಮಾನ ಹತ್ತು ಜನ ಹೆಣ್ಮಕ್ಳಿಗೆ ದಾರಿ ದೀಪವಾಗಿದೆಯಲ್ಲಮ್ಮ. ಒಳ್ಳೇದು ಮಾಡ್ತಾ ಇದ್ದೀರಿ, ಅನುಕೂಲ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಅಭಿವೃದ್ಧಿನೂ ಕಾಣ್ತೀರಿ. ನಿಮ್ಮ ಸ್ವರದಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲ. ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಇಟ್ಕೊಳ್ಳಿ. ನೀವು ನಂಬಿರ್ತಕ್ಕಂಥ ದೇವರ ಆಶೀರ್ವಾದ ಖಂಡಿತ ಒಳ್ಳೆ ಯಶಸ್ಸಾಗುತ್ತೆ. ಬಹುಶಃ ಈ ಎರಡು ತಿಂಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣ್ತೀರಿ. ಒಳ್ಳೇದಾಗ್ಲಮ್ಮ. ಗುರುಜಿ, ಈಗ ತುಲಾರಾಶಿಯಿಂದ. ಖಂಡಿತ, ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 12 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ದಿನ, ಆದರೂ 12ರ ನಂತರ ಮತ್ತಷ್ಟು ಚುರುಕಿಂದ ಇರತಕ್ಕಂಥದ್ದು. ನಿಮ್ಮ ಮನೋಕಾಮನೆಗಳೇನಿದ್ರೂ ಸಿದ್ಧಿಪಡಿಸ್ಕೊಳ್ಳುವಂತಹದ್ದು. ಇವತ್ತು ದೂರಭಾರ ಪ್ರಯಾಣದ ಬಗ್ಗೆಯೂ ಚಿಂತನೆ ಮಾಡ್ತೀರಿ, ಜೊತೆಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀರಿ. ನಿಮ್ಮ ಮನಸ್ಸಿಗೆ ಮನಸಾ ಇಚ್ಛೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಸ್ವಂತಕ್ಕೆ ತೆಗೆದುಕೊಳ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಒಂದಿಷ್ಟು ಅದೃಷ್ಟ ಇರತಕ್ಕಂಥ ದಿನ ಇವತ್ತು ತುಲಾರಾಶಿಯವರಿಗೆ. ತುಲಾರಾಶಿಯವರು ಮಧ್ಯಾಹ್ನ 12ರವರೆಗೂ ಮಾತ್ರ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ದಿನ. 12 ದಾಟಿದ್ರೆ ಅದೃಷ್ಟ ನಿಮ್ಮದು, ಸಾಕಷ್ಟು ವಿಶೇಷತೆಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟ ವಿಚಾರ, ಹಾಗೆ ವಾಸ್ತುಗೃಹಕ್ಕೆ ಸಂಬಂಧಪಟ್ಟ ವಿಚಾರ, ವಾಸ್ತು ಅಲಂಕಾರ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಸೌಂದರ್ಯವರ್ಧಕವಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಬಗ್ಗೆಯೂ ಒಂದಿಷ್ಟು ಚಿಂತನೆ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು ಇವತ್ತು ನಿಮ್ಮ ಅದೃಷ್ಟದ ಫಲದಲ್ಲಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾರು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಮತ್ತೊಂದು ಬಗೆ ಆಲೋಚನೆ ಮಾಡಿ, ಅಂದರೆ ಯಾವುದೇ ತೀರ್ಮಾನ ತಂದುಕೊಂಡ್ರು ಒಂದನ್ನು ಆಲೋಚನೆ ಮಾಡಿದಾಗ ಮತ್ತೊಂದು ಸತಿ ಆಲೋಚನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ದುಡುಕಿ ತೀರ್ಮಾನ ತಂದುಕೊಂಡು ಅದರಿಂದ ಮತ್ತಷ್ಟು ನೋವು ತಂದುಕೊಳ್ಳೋದಕ್ಕಿಂತ ಯಾವುದೇ ಒಂದು ಕೆಲಸನಾದರೂ 2 ಬಾರಿ ಆಲೋಚನೆ ಮಾಡಿ ತದನಂತರ ತೀರ್ಮಾನ ತಂದುಕೊಳ್ಳುವಂಥದ್ದು ಭಾಳ ಶ್ರೇಷ್ಠ, ಯಶಸ್ಸು ಸಹಿತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗಾತಿ ಮತ್ತು ಯಾವುದೇ ಕೆಲಸಗಳಾದರೂ ಸಹಿತ ಚುರುಕಾಗದಿರತಕ್ಕಂಥದ್ದು. ಮತ್ತು ಸಾಮಾನ್ಯಕ್ಕೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ನೋಡ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ, ಯಾವುದೋ ಒಂದು ತರಹ ಯಾವತ್ತೋ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಅದರ ಪನಿಷ್ಮೆಂಟ್ ಆಗಲಿ, ಅಥವಾ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪಿನ ಒಂದು ಪುನಃ ಅದನ್ನು ಮೆಲುಕು ಹಾಕುವಂಥದ್ದು, ಅದರಿಂದ ಮನಸ್ಸಲ್ಲಿ ಒಂಥರ ಕಲುಷಿತವಾಗುವಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ಮತ್ತೊಬ್ಬರ ಬಳಿ ಹಂಚ್ಕೊಳ್ಳೋಕ್ಕೂ ಆಗದಂಥ ಪರಿಸ್ಥಿತಿ ಇರುವಂಥದ್ದು ಇವತ್ತು ನಿಮ್ಮ ಭವಿಷ್ಯತ್ತಿರಬಹುದು. ಜೊತೆಗೆ ಇವತ್ತು ಅರ್ಧ ತಲೆನೋವಾಗಲಿ ಅಥವಾ ಕಣ್ಣಿಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ಇವತ್ತು ಮನಸ್ಸಲ್ಲಿರ್ತಕ್ಕಂತಹ ದುಃಖವನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಳೋಕ್ಕಾಗದಿರ ಒಬ್ಬರೇ ಸಂಕಟ ಪಡ್ತಕ್ಕಂಥದ್ದು ನೋವು ಪಡುವಂಥ ಸನ್ನಿವೇಶವೂ ಎದುರಾಗ್ಬೋದು. ಆದರೆ ನೀವು ಮಾಡುವಂತಹ ಕೆಲಸದಲ್ಲಿ ಒಂದಿಷ್ಟು ಪ್ರಗತಿ ಕಾಣ್ತೀರಿ. ಸಾಧ್ಯವಾದರೆ ಒಂದಿಷ್ಟು ಅನ್ನದಾನವನ್ನು ಮಾಡಿ, ಜೊತೆಗೆ ಒಂದಿಷ್ಟು ಹುರುಳಿಕಾಳು ಮನೆಯಲ್ಲಿದ್ದರೆ ಒಂದು ಚಿಟಿಕೆಯಷ್ಟು ಹುರುಳಿಕಾಳನ್ನು ವಾಯುವ್ಯಭಾಗದಲ್ಲಿ ನಿಂತು ದೃಷ್ಟಿ ತೆಗೆದು ಅದನ್ನು ಹೊರಗಡೆ ಹಸಿರು ಗಿಡದಲ್ಲಿ ಹಾಕೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿನ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ನಿಮಗಿದೆ.
ಧನುರಾಶಿಯಲ್ಲಿರ್ತಕ್ಕಂಥವ್ರು ತುಂಬಾ ದಿನಗಳಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಅಥವಾ ಒಂದೆರಡು ಮೂರು ಕೆಲಸಗಳನ್ನ ಕೈ ಎತ್ಕೊಂಡಿರ್ತೀರಿ, ಯಾವುದೇ ಒಂದು ಕೆಲಸ ಮಾಡಿದ್ರು ಸಹಿತ ಕೆಲಸ ನಡೀತಿಲ್ಲ ಅಂತಕ್ಕಂಥದ್ರ ಕೂಗು ನಿಮ್ಮದಿದೆ. ಆದರೆ ಧನುರಾಶಿಯವರು ಇವತ್ತು ಮಧ್ಯಾಹ್ನ 1:20 4:15 4:15 ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇವತ್ತು ನಿಮ್ಮ ನಿಮ್ಮ ವೃತ್ತಿಧರ್ಮದಲ್ಲಿ ಒಂದಿಷ್ಟು ಪ್ರಗತಿ ಕಾಣ್ತೀರಿ. ಆದರೆ ಸಾಧ್ಯವಾದಷ್ಟು ತಲೆಬಗ್ಸಿ ನಡೀತಕ್ಕಂಥದ್ದು ನಾನು ನಂದು ಅಂತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಒಂದು ಎಂಬತಕ್ಕಂತಹ ಒಳ್ಳೆಯ ಮನಸ್ಥಿತಿಯಿಂದ ಹಿರಿಯರ ಮಾರ್ಗದರ್ಶನದಂತೆ ನಡೆದಿದ್ದೇ ಆದರೆ ಹೆಚ್ಚು ಫಲಗಳನ್ನು ಹೆಚ್ಚು ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ ಗುರುಜಿ. ಮಕರ ರಾಶಿಯಿಂದ ಖಂಡಿತ ತಿಳಿಸ್ತೀನಿ. ಹಾಗೆ ರಾಯಚೂರಿನ ಮುನ್ನಾರು ಕಾಪು ಬಲಿಜ ಸಮಾಜ ರಾಯಚೂರು, ರಾಯಚೂರಲ್ಲಿ ನಡೀತಿರ್ತಕ್ಕಂಥ ಬಹಳ ಅದ್ಧೂರಿತವಾದಂಥ ಕಾರ್ಯಕ್ರಮ. ರಾಯಚೂರಿಗೆ ಹಿಂದೆ ನಾನೊಂದು ಸತಿ ಬಂದಿದ್ದೆ, ಆಗ ಜೀ ಕನ್ನಡದಲ್ಲಿ, ಆಗ ಪ್ರಪ್ರಥಮ ಆ ದಿನಗಳು. ಆ ದಿನಗಳಲ್ಲಿ ಅಂದರೆ ಸುಮಾರು ವರ್ಷಗಳ ಹಿಂದೆ ದರ್ಪಣ ಎಂಬತಕ್ಕಂಥ ಕಾರ್ಯಕ್ರಮ, ಅಲ್ಲಿ ಒಂದು ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಆಗ ನಡೆದಿತ್ತು. ಬಹುಶಃ ರಾಯಚೂರಿನ ಜನತೆ ಜ್ಞಾಪಕ ಇಟ್ಕೊಂಡಿದ್ದಾರೋ ಅಥವಾ ನನಗಂತೂ ಜ್ಞಾಪಕ ಇದೆ, ಯಾಕೆಂದರೆ ನಾನು ಮೊದಲನೇ ದಿನದ ಕಾರ್ಯಕ್ರಮಗಳು ಆವಾಗ ಭಾಳ ಚೆನ್ನಾಗಿತ್ತು. ಆ ದಿನದ ಕಾರ್ಯಕ್ರಮ ಆದಮೇಲೆ ಪುನಃ ಎರಡನೇ ಸತಿ ರಾಯಚೂರು ಕಡೆಗೆ ಬರ್ತಾ ಇದ್ದೆ ನಾನು. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಎಷ್ಟು ಅರ್ಥಗರ್ಭಿತವಾಗಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ರಾಯಚೂರಲ್ಲಿ ನಡೀತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ರಾಯಚೂರಿನ ಜನತೆ ಹಾಗೂ ರಾಯಚೂರಿನ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ನಾನೇ ಸ್ವತಃ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಕಾರಣ ಅಲ್ಲಿ ನಡೀತಕ್ಕಂಥ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತ. ಜೊತೆಗೆ ಅಲ್ಲಿ ನಡೀತಕ್ಕಂಥ ಸಾಮೂಹಿಕವಾದಂತಹ ಕುಂಕುಮಾರ್ಚನಾ ಕಾರ್ಯಕ್ರಮ, ಕುಂಕುಮಾರ್ಚನಾ ಕಾರ್ಯಕ್ರಮಕ್ಕೆ ತಾವು ಬರಬೇಕಾದರೆ ಬರಿಗೈಲಿ ಬರೋದು ಬೇಡ, ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಬನ್ನಿ. ಮಂಗಳ ದ್ರವ್ಯಗಳು ಅಂದರೆ ಒಂದಿಷ್ಟು ಅರಿಶಿನ, ಕುಂಕುಮ, ಹೂ, ಇದಿಷ್ಟು ನೀವು ತೆಗೆದುಕೊಂಡು ಒಂದೆರಡು ದೀಪಗಳನ್ನು ತೆಗೆದುಕೊಂಡು ಬನ್ನಿ. ಎರಡು ದೀಪಗಳು, ಒಂದಿಷ್ಟು ಅರಿಶಿನ, ಕುಂಕುಮ, ಹೂ ಇಷ್ಟು ತೆಗೆದುಕೊಂಡು ಬಂದರೆ ಅಲ್ಲಿ ಉಡಿ ತುಂಬುವಂತಹ ಕಾರ್ಯಕ್ರಮವೂ ಇದೆ ಸುಮಂಗಲೆಯರಿಗೆ ಇರಲಿ. ಆದರೆ ತಾಯಿ ಕುಂಕುಮಾರ್ಚನೆ ನಡೆಸುವಾಗ ಮಾತ್ರ ನಿಮ್ಮ ಮನೆಯಿಂದ ಒಂದಿಷ್ಟು ಕುಂಕುಮಾರ್ಚನೆಗೆ ಬೇಕಾಗಿರ್ತಕ್ಕಂಥ ಅರಿಶಿನ, ಕುಂಕುಮ, ಹೂವು ಇಷ್ಟು ತೆಗೆದುಕೊಂಡು ಎರಡು ದೀಪಗಳನ್ನು ತೆಗೆದುಕೊಂಬನ್ನಿ. ಅಲ್ಲಿ ಒಂದು ಮಹಾಲಕ್ಷ್ಮಿ ಅನುಷ್ಠಾನವನ್ನು ಮಾಡೋಣ, ಮಹಾಲಕ್ಷ್ಮಿ ಅನುಷ್ಠಾನ ಮಾಡೋಣ. ಶೀಘ್ರವಾಗಿ ರಾಯಚೂರು ಸುತ್ತಮುತ್ತ ಭಾಗಕ್ಕೆ ವರ್ಣನ ಕೃಪೆಯಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ನಿಮಗಿದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ತಾವು ಅಂದುಕೊಂಡಂತಹ ರೀತಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ಮತ್ತೊಬ್ಬರು ಬಳಿ ಹೇಳ್ಕೋಬೇಕು, ಮನಸ್ಸನ್ನು ಹಗುರಪಡಿಸ್ಕೋಬೇಕು ಅನ್ನೋ ಆಸೆ ನಿಮ್ಮದು. ಆದರೆ ನಿಮಗೆ ಸರಿ ಸಮಾನವಾಗಿ ನಿಮ್ಮ ಮನದಾಳದ ಮಾತನ್ನು ಅರ್ಥ ಮಾಡ್ಕೊಳ್ಳುವಂತಹ ಜನ ಬಹುಶಃ ನಿಮ್ಮ ಪರಿಸರದಲ್ಲಿ ನಿಮಗೆ ಸಿಗದಿರೇ ಇರಬಹುದು. ಆಗ ಮನಸ್ಸು ಬಹಳ ನೊಂದುಕೊಳ್ತೀರಿ. ಏನೇ ಆದರೂ ಇವತ್ತು ಸರಿಸುಮಾರು 4:00 4:00-6:00 ಒಂದಿಷ್ಟು ಮನಸ್ಸಲ್ಲಿ ಬಹಳ ಬೇರೆ ಬೇರೆ ಥರ ಸಮಸ್ಯೆಗಳು ತಂದುಕೊಳ್ತೀರಿ. ಜೋಪಾನ ಎಚ್ಚರ ಇರಲಿ. ಈ ಸಮಯದಲ್ಲಿ ಯಾವುದೇ ತೀರ್ಮಾನ ತಂದುಕೋಬೇಡಿ. ಮನಸ್ಸನ್ನು ಸಾಧ್ಯವಾದಷ್ಟು ಬಿಗಿಯಿರಬೇಕು. ಹಾಗೆ ಇವತ್ತು ನೀವು ಸ್ನೇಹ ಬೆಳೆಸುವಂಥದ್ದು, ಇವತ್ತು ನಿಮ್ಮ ಸ್ನೇಹಿತರಾಗಿ ಬಂದು ಸೇರುವಂಥವ್ರು ಸಹಿತ ಅಂತಹ ಒಂದು ಒಳ್ಳೆಯ ಜನ ಅಲ್ಲ, ಅದರಿಂದ ಮತ್ತಷ್ಟು ಸಮಸ್ಯೆ ತಂದುಕೊಳ್ತೀರಿ. ಜೋಪಾನ, ಮೊದಲೇ ಸಮಸ್ಯೆಯಲ್ಲಿದ್ದೀರಿ, ಆಗ ಮತ್ತಷ್ಟು ಸಮಸ್ಯೆಯನ್ನು ಎದುರು ಮಾಡ್ಕೊಳ್ಳೋದು ಬೇಡ. ಮಕರ ರಾಶಿಯವರು ಸಾಧ್ಯವಾದರೆ ಶನೈಶ್ಚರ ಮಂತ್ರವನ್ನು ನಿರಂತರವ ಪಠನೆ ಮಾಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಶನೋ ದೇವಿ ರವಿಷ್ಠ ಆಪೋ ಭವಂತ ಭೀತೆಯಂ ಶಯೋರವಿಷ್ಠ ವಂತನಃ ಶನೈಶ್ಚರ ಯರಮಃ, ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರವ ಪಠನೆ ಮಾಡಿ ಹೆಚ್ಚು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚೆಚ್ಚು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿ ಕಾಣುವಂಥ ರೀತಿಯಲ್ಲಿ ಇರ್ತೀರಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೇವಿಯ ಪ್ರಾರ್ಥನೆ ಮಾಡಿ ನಿರಂತರವಾಗಿ ಶನೈಶ್ಚರನ ಆರಾಧನೆ ಮಾಡಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಈಗಾಗಲೇ ತಲೆಭಾರ, ಮೈಕೈ ನೋವು, ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು ಮತ್ತು ಒಂದಿಷ್ಟು ಕಣ್ಣು ಮಂಜಾಗುವಂಥದ್ದಾಗಲಿ ಅಥವಾ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಾಗುವಂಥದ್ದಾಗಲಿ ಅಥವಾ ಮನಸ್ಸಲ್ಲಿ ಬಂದೊದಗಿರತಕ್ಕಂಥ ಒದಗುವಂತಹ ಯಾವುದೇ ಸಮಸ್ಯೆ ಆದರೂ ಅದಕ್ಕೊಂದಿಷ್ಟು ಪರಿಹಾರ ಅಂತಿದ್ದರೆ
ಇವತ್ತು ಶಲೇಶ್ವರ ಮಂತ್ರವನ್ನು ನಿರಂತರ ಒಪ್ಪಟನೆ ಮಾಡ್ತಕ್ಕಂಥದ್ದು, ಬನ್ನಿ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು, ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು 21 ಗರಿಕೆನೋ 11 ಗರಿಕೆನೋ ಗಣಪತಿ ಪಾದಕ್ಕಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನೀವು ಮಾಡಬೇಕಾದ್ದು, ನೀವು ಊಟ ಮಾಡೋದಕ್ಕಿಂತ ಮುನ್ನ ಯಾರಾದರೂ ಹಸಿವಲ್ಲಿರ್ತಕ್ಕಂಥ ತುಂಬ ಬಾಧೆ ಸಂಕಟದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡುವಂತಹ ಕಾಯಕವನ್ನು ಇವತ್ತು ನೀವು ಮಾಡಿದ್ದೇ ಆದರೆ ಕುಂಭರಾಶಿಯವರು ಮತ್ತಷ್ಟು ಪ್ರಗತಿಯನ್ನು ಕಾಣ್ತೀರಿ, ಹೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮೀನರಾಶಿಯವರು ಹೆಚ್ಚೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಕೆಲಸಗಳನ್ನೇ ಮಾಡ್ತೀರಿ. ಇವತ್ತು ಸಾಕಷ್ಟು ಪ್ರಗತಿ ಕಾಣ್ತೀರಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆ ದೇವರ ಪ್ರಾರ್ಥನೆ ಮಾಡುವಂತಹ ಕೆಲಸವನ್ನು ಗೌರವಿಸ್ತಕ್ಕಂಥದ್ದು, ನಿಮ್ಮ ವೃತ್ತಿ ಧರ್ಮವನ್ನು ನೀವು ಆರಾಧಿಸಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡೋದ್ರಿಂದ ಹೆಚ್ಚು ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸ್ಕೊಳ್ಳಿ, ಯಾಕೆಂದರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದರಿಂದ ನಿಮ್ಮ ಮನಸ್ಸು ನೋಯುವಂತಹ ಸನ್ನಿವೇಶಗಳು ಎದುರಾಗಬಹುದು. ಮೀನರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ನಿಮ್ಮ ಪರಿಸರದಲ್ಲಾಗುವಂಥ ಸಣ್ಣ ಪುಟ್ಟ ಅವಘಡಗಳು ನಿಮ್ಮ ಮನಸ್ಸಿಗೆ ಭಾಳ ನೋವು ಕೊಡುವಂಥ ಪರಿಸ್ಥಿತಿ ಎದುರಾಗುತ್ತೆ, ಜೋಪಾನ ಎಚ್ಚರಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದು, ಇವತ್ತು ಸಾಧ್ಯವಾದರೆ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ, ದೇವಿ ಆಲಯಕ್ಕೆ ಒಂದಿಷ್ಟು ತೊಗರಿ ಬೇಳೆ ಅಥವಾ ಉದ್ದಿನ ಬೇಳೆ, ತೊಗರಿ ಅಥವಾ ಉದ್ದು, ಉದ್ದು ಅಂದರೆ ರಾಹು, ತೊಗರಿ ಅಂದರೆ ಕುಜ, ಇಂತಹ ಗ್ರಹದ ಇದಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು ದೇವಿಯ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಬಂದೊದಗುವಂತಹ ಸಮಸ್ಯೆಗಳು ಕಷ್ಟಗಳಿಂದ ಪಾರಾಗ್ತೀರಿ. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅಂತ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ನನೀಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ಹಾಂ ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಬೇಡ. ಸರಿ, ಎಲ್ಲಿಂದ ಕರೆ ಮಾಡಿದ್ದೀರಾ? ಕಮಲಾನಗರಿಂದ. ಸರಿ, ಯಾರ ಬಗ್ಗೆ ಮಾತಾಡ್ತೀರಾ? ನನ್ ಬಗ್ಗೆ ಮೇಡಮ್. ಸರಿಮ್ಮ ಮಾತಾಡಿ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ತಾವ ಹೇಗಿದ್ರಿ? ಚೆನ್ನಾಗಿದ್ದೀನಿ. ಹೇಳಮ್ಮ. ಗುರುಜಿ, ನನ್ನ ಸಮಸ್ಯೆ ಬಂದು ಸೋದರ ಮಾವಂಗೆ ಮದುವೆ ಆಯ್ತು. ಮದುವೆ ಜೀವನ ನನ್ಗೆ ತುಂಬಾನೇ ಹಿಂಸೆ ಆಗಿದೆ. ಅವಾಗಿಂದ ನನ್ ಮನಸ್ಸಾಂತಿ ಅನ್ನೋದೇ ಹೊರಟೋಗಿದೆ. ನನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮುಂದಿನ ಭವಿಷ್ಯ ಹೇಗಿದೆ ಗುರುಜಿ? ನೋಡಮ್ಮ, ಇಲ್ಲಿ ಕೆಲವೊಂದು ಪರಿಸ್ಥಿತಿ, ಅದು ನಾವು ಆ ಕ್ಷಣಕ್ಕೆ ನಾವು ತಲೆ ಬಗ್ಸ್ಬಿಟ್ಟಿರ್ತೀವಿ. ತಲೆ ಬಗ್ಸಿ ಒಪ್ಕೊಂಡಾದ ನಂತರ ಪುನಃ ನಮಗೆ ಸಮಂಜಸ ಅಲ್ಲ ಅಂತ ನಮ್ಮ ಮನಸ್ಸಲ್ಲಿ ನಾವು ತಂದಿಟ್ಕೊಂಡ್ಬಿಟ್ರೆ ಜೀವನವೆಲ್ಲ ಬರೀ ಕಷ್ಟವೇ ಆಗಿಬಿಡುತ್ತೆ, ಕತ್ತಲ ದಿನಗಳೇ ಆಗಿಬಿಡುತ್ತೆ. ಒಪ್ಪಿದ್ದಾಯಿತು, ನಡೆದಿದ್ದಾಯಿತು, ಇನ್ನು ನೀವು ಎಲ್ಲಿದ್ದರೂ ಅಲ್ಲೇ ನಿಮ್ಮ ಸಾಮ್ರಾಜ್ಯವನ್ನು ಕಾಣಬೇಕು, ಅಲ್ಲೇ ನಿಮ್ಮ ಸುಖ ಸಂತೋಷವನ್ನು ಹುಡುಕೋಬೇಕು. ಅಲ್ಲಿ ಹೋಗಿರೋಕ್ಕೂ ಅವಕಾಶ ಇಲ್ವಲ್ಲ ಗುರುಜಿ? ಹಾಗೆ ಅಂತ ಜೀವನ ಎಲ್ಲ ಬರೀದ್ ಮಾಡ್ಕೊಳ್ತೀರಾ ತಾಯಿ? ನಾನು ಏನು ಮಾಡಕ್ ಆಗ್ತಿಲ್ಲ. ಆದ್ರೂ ನಮ್ಮ ಮನೇಲಿ ಎಲ್ಲಾದ್ರೂ ಪ್ರಯತ್ನ ಪಟ್ಟು ಅಲ್ಲಿ ಇರೋ ನಮ್ ತಾಯಿಗೆ ಹುಷಾರಿಲ್ಲ, ಅವ್ರಿಗೆ ಸ್ಟ್ರೋಕ್ ಆಗೋಯ್ತು. ಓಹೋ. ನಾನು ಅದೇ ನಮ್ಮಅಮ್ಮ ಬದುಕಿದೆ ಹೆಚ್ಚು, ಆತರ ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡಿ ಅಮ್ಮ ಬಿಟ್ಕೊಟ್ಟಿಲ್ಲ. ನಮ್ಮಅಮ್ಮ ವಾಸಿ ಆದ್ರು, ಆದ್ರೆ ಮುಂದೆ ಲೈಫ್ ನಾನ್ ನೋಡ್ದೆ ತುಂಬಾನೇ, ಅದೇ ನಮ್ಮ ಅಣ್ಣಂದಿರಿಗೆ ಇನ್ನ ನಮ್ಮ ಅಣ್ಣ ತಮ್ಮಂದ್ರಿಗೆ ಮದ್ವೆ ಆದ್ರೆ ಮತ್ತೆ ನನ್ನ ಲೈಫ್ ನೆನ್ಸ್ಕೊಂಡ್ರೆ ಇನ್ನೂ ಭಯ ಆಗುತ್ತೆ. ಅಲ್ಲಿ ಹೋಗಿರ ಅಲ್ಲಿ ನಮ್ ತಾಯಿಗೆ ಆತರ ಆದ್ರೂ ಅವ್ರ ಮನೇಲಿ ಇದ್ದಿ ಹೋಗಿ, ನಮ್ ತಾಯಿಗೋಸ್ಕರ ನಾನು ಅಲ್ಲಿದ್ದೆ. ಆಗ್ಲೂ ಅವ್ರು ಅಲ್ಲಿ ಇರಕ್ಕೆ ಬಿಡ್ಲಿಲ್ಲ. ಅವರು ಅಲ್ಲಿರಕ್ಕೂ ನನ್ನ ಕೈಲಿ ಆಗ್ತಿಲ್ಲ. ಇರೋಣ ಅಂತಾನು ಅದೇ ಜನಕ್ಕೋಸ್ಕರ ಅದ್ರಲ್ಲಿ ಇರ್ಬೇಕು ಅಂದ್ಕೊಂಡು ಹೋಗ್ತೀನಿ, ಅಲ್ಲಿ ಅವ್ರು ಇರಕ್ಕೂ ಅವಕಾಶ ಮಾಡ್ಕೊಡ್ತೀನಿ. ಅಲ್ಲಮ್ಮ, ನಾನು ಒಂದು ಹೇಳೋದು, ಅಲ್ಲಿ ಎಲ್ಲರೂ ನಿನಗೆ ನಿಷ್ಠುರ ಮಾಡೋರಾದ್ರು, ನಿನ್ ಕಟ್ಕೊಂಡಿರ್ತಕ್ಕಂತ ನಿನ್ ಗಂಡ, ನಿನ್ ಪತಿ ಸರಿ ಇಲ್ವಲ್ಲ? ಅವ್ರು ಬೇರೆ ಮನೆ ಮಾಡಿ ನಿನಗೆ ಗೆಲ್ಲಕ್ಕೆ ಆಗ್ಲಿಲ್ವಾ? ಆಗ್ಲಿಲ್ಲ, ಅವರು ಬೇರೆ ಮನೆ ಮಾಡಿ ಇಟ್ಟಿದ್ದಾರೆ ಯಾರಿಗೋ. ಚೆನ್ನಾಗಿದ್ದಾರೆ ಅವರು. ಅದೇ ನಮ್ ಚಿಕ್ಕಮ್ಮ ಅನ್ನೋರು ಅವರು ತುಂಬಾನೇ ಇದ್ ಮಾಡ್ತಿದ್ದಾರೆ. ಅವರಿಂದನೇ ಅವ್ರು ಹೇಳ್ಕೊ ಅಂದ್ರೆ ಯಾರು ಅಲ್ಲಿ ನನ್ಗೆ ಅಂತ ನನ್ ಯಾರು ನೋಡ್ಕೊಳಲ್ಲ ಗುರುಜಿ. ನಾನು ಮದ್ವೆ ಮಾಡ್ಕೊಂಡಿರೋ ನಾನು ನೋಡ್ಕೊಂಡಿಲ್ಲ. ಅವ್ರು ಬೇರೆಯವರೆಲ್ಲ ನಂಗೆ ಬೇಕಾಗಿಲ್ಲ, ಮದ್ವೆ ಮಾಡ್ಕೊಂಡಿರೋ ನಾನು ನೋಡ್ಕೊಂತೀನಿ ಅಂದ್ರೆ ನಾನು ಯಾರನ್ನ ನಂಬ್ತೀನಿ? ಕಷ್ಟ ಆಗತ್ತಮ್ಮ. ಆದರೂ ತಾಯಿ ನಮ್ಮ ತಾಯಿಗೆ ಅಷ್ಟು ಸೀರಿಯಸ್ ಆಗಿದ್ರು ಅವರು ಅಂತ ಟೈಮಲ್ಲಿ ನಮ್ಮ ತಾಯಿನ ನಿಮ್ ಮನೆಗೆ ಹೋಗಿಂತ ಕಳ್ಸ್ಬಿಟ್ರು. ಈಗ ಹೆಂಗೋ ನಮ್ಮಅಮ್ಮ ಸೇಫ್ ಆದ್ರು, ಈಗ ನಾನೇ ನಮ್ಮ ತಾಯಿನ ನೋಡ್ಕೊತಿದ್ದೀನಿ. ಕರೆಕ್ಟ್ ಅಮ್ಮ, ನೀನ್ ಎಲ್ಲಾ ತರ ಜವಾಬ್ದಾರಿ ಕೆಲಸ ನಾನು ಒಪ್ತೀನಿ, ಆದ್ರೆ ಮುಂದೆ ನೀನು ಬದುಕೇನು? ಅದಕ್ಕೆ ಗುರುಜಿ ನಾನು ನಿಮ್ಗೆ ಫೋನ್ ಮಾಡಿ ಕೇಳ್ಕೊಳ್ಳೋಣ. ಈಗ ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಈಗ ಅಮ್ಮನ ನೋಡ್ಕೊಳ್ಳೋದು, ಅಣ್ಣಂದ್ರ ಬಗ್ಗೆ ಚಿಂತನೆ ಮಾಡೋದು, ತೌರಿನ ಬಗ್ಗೆ ಆಲೋಚನೆ ಮಾಡೋದು, ಇದೆಲ್ಲ ಹೆಣ್ಮಕ್ಳ ಕರ್ತವ್ಯ ಮಾಡಿ. ಆದರೆ ಇದ್ರ ಮಧ್ಯದಲ್ಲಿ ಭದ್ರ ಬುನಾದಿಯಾಗಿ ನಿನ್ನ ಒಂದು ಸಂಸಾರವನ್ನು ಉಳಿಸ್ಕೋಬೇಕು. ನಿನ್ನ ಸಂಸಾರ ಉಳಿಸ್ಕೋಬೇಕಂದ್ರೆ ನಿನ್ನ ಸಂಸಾರ ನಿನ್ನ ಪತಿದೇವರನ್ನ ನಿನ್ನ ಕೈಗೆ ತಗೊಳ್ಳೇಬೇಕು. ಅದಾಗದೇ ಇರೋ ಗುರುಜಿ, ಅದು ಮದುವೆ ಆಗಿದೆ ನನ್ಗೆ 7 ವರ್ಷ ಆಯ್ತು, ಇನ್ನೂ ಸಫರ್ ಮಾಡ್ತಾನೆ ಇದ್ದೀನಿ. ಹಾಗಲ್ಲಮ್ಮ, ನೀನು ಅಲ್ಲಿದ್ದು ಸ್ವಲ್ಪ ದಿವಸ ಕಷ್ಟನೋ ಸುಖನೋ,
ನೋಡು ತಾಯಿ, ನಾಲ್ಕು ದಿವಸ ನಿನ್ಗೆ ಉಪವಾಸ ಆದರೂ ಐದನೇ ದಿವಸ ಬಹುಶಃ ಎಲ್ಲೋ ಒಂದು ಕಡೆ ನಿನಗೆ ಅನುಕೂಲ ಆಗುತ್ತೆ ಅಂತ ಭರವಸೆ ನಂದು. ಯಾಕೆಂದರೆ ನೀನು ಐದು ದಿವಸನೂ ಹೊರಗಡೆ ಇದ್ದುಬಿಟ್ಟಾಗ ಅಲ್ಲಿ ಆ ಪ್ರೀತಿ ವಿಶ್ವಾಸ ಅನ್ನೋದು ಹುಟ್ಟೋದೇ ಇಲ್ಲ. ನಿಮ್ಮಿಬ್ಬರಲ್ಲಿ ಆ ಪ್ರೀತಿ ವಿಶ್ವಾಸ ಬರಬೇಕಾದ್ರೆ ಒಬ್ಬರಲ್ಲೊಬ್ಬರು ಆಕರ್ಷಣೆ ಬರಬೇಕಾದ್ರೆ ನಿನ್ನ ಎದುರುಗಡೆ ನಿಂತು ಓಡಾಡ್ತಾ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾದ್ರೆ ಮುಂದೆ ತೀರ್ಮಾನ ಏನ್ ಮಾಡಬೇಕು ಅನ್ಕೊಂಡಿದ್ದೀಮ್ಮ? ನೀವೇ ಹೇಳಬೇಕು. ಈಗ ನೀನು ನನ್ನಂತ ಬರಬೇಕಾದ್ರೆ ನಾನು ಹೇಳಿದಂಥ ರೀತಿಯಲ್ಲೇ ಆಗ್ಬೇಕು. ಯಾಕೆಂದ್ರೆ ಪರಿಸ್ಥಿತಿ ನೋಡಮ್ಮ, ಕಡ್ಡಿ ತುಂಡು ಮಾಡೋದು ಎಷ್ಟೊತ್ತಿನ ವಿಚಾರ? ಒಂದ್ಸತಿ ಕಡ್ಡಿ ತುಂಡು ಮಾಡಿದ್ಮೇಲೆ ಪುನಃ ಜಾಯಿನ್ ಮಾಡ್ಲಿಕ್ಕಾಗತ್ತಮ್ಮ? ಆದ್ರೆ ಆ ಕಡ್ಡಿ ತುಂಡಾಗೋದಕ್ಕೆ ಮೊದಲು ಅದಕ್ಕೆ ಬಲಪಡಿಸಿ ಅದರಲ್ಲೇ ಏನೋ ಒಂದು ಶಕ್ತಿ ತುಂಬಬೇಕಲ್ವಮ್ಮ? ನೋಡು, ಆಲೋಚನೆ ಮಾಡು, ದುಡುಕ್ಬೇಡ. ದುಡುಕಿ ತೀರ್ಮಾನ ತಂದುಕೊಂಡು ಮೊದಲೇ ಒಂದು ಆಗಿ ಇಂಥ ಕಷ್ಟ ಅನುಭವಿಸಿ, ಅಮ್ಮನ ಪರಿಸ್ಥಿತಿ ಇದು, ಅಣ್ಣಂದ್ರ ಮದುವೆ ಆಗಿಲ್ಲ, ತಮ್ಮನ ಮದುವೆ ಆಗಿಲ್ಲ, ನಾಳೆ ಅವರಿವರಿಗೆ ಅವ್ರಿಗೆ ಏನಾದ್ರು ಮದುವೆ ಅಂತ ಆದರೆ ನೀನು ಎಲ್ಲಿ ವಾಸ ಮಾಡ್ತೀಯ? ಅದಕ್ಕೇನೆ ನಾನು ಯೋಚನೆ ಮಾಡ್ತಿದ್ದೀನಿ. ನೋಡಮ್ಮ, ಈ ಎಲ್ಲ ನರಕಕ್ಕಿನ್ನ ಅಲ್ಲಿ ನೀನು ಸಿಗುವಂತ ಸುಖ ಸಂತೋಷ ಸ್ವಲ್ಪ ಆದ್ರೂ ನಿನಗೆ ಅನುಕೂಲ ಆಗ್ಬೇಕು. ಗುರುಜಿ ಅವ್ರು ಅಲ್ಲಿ ಆ ಮನೆಯಲ್ಲೇ ಇರೋದಿಲ್ಲ ಗುರುಜಿ, ನಾನು ಎಲ್ಲಿ ಇರಕ್ಕಾಗತ್ತೆ? ಹಾಗಲ್ಲಮ್ಮ, ಅವ್ರು ಎಲ್ಲಿದ್ರೆ ಅಲ್ಲಿ ನೀನು ಇರ್ಬೇಕಲ್ವಾ? ಅವರು ಇಟ್ಕೊಂಡು ಅದೇ ಬೇರೆಯವ್ರನ್ನ ಇದು ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ರೆ ಅದು ನೀನು ಕಣ್ಸಕ್ಕಾಗ್ಲಿಲ್ವಾ? ನಮ್ಮನೆ ಅವ್ರು ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರಲ್ಲ. ನೋಡಮ್ಮ, ಅವ್ರು ನೂರು ಜನ ನೂರು ಸಪೋರ್ಟ್ ಮಾಡಲಿ, ಅದು ನಿನ್ನ ವಸ್ತು, ನಿನ್ನ ಗಂಡ, ನಿನ್ನ ಮಕ್ಕಳು, ನಿನ್ನ ಸಂಬಂಧಪಟ್ಟದ್ದು. ಅವ್ರು ನೂರು ಜನ ಅವ್ರು ಸಪೋರ್ಟ್ ಮಾಡಿದ್ರು, ನಿನ್ನ ಗಂಡನ್ನ ನೀನು ಸರಿಯಾದಂಥ ದಾರಿಗೆ ತರಬೇಕಾದ್ದು ನಿನ್ನ ಕರ್ತವ್ಯ ತಾಯಿ. ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಅವರು ಬಹುಶಃ ಇವ್ರ ಸಂಪಾದನೆ ನೋಡೋ, ಇವ್ರ ಮನಸ್ಥಿತಿ ಸಂತೋಷ ಪಡೋಗಿರಲೋ, ಅಥವಾ ಇವ್ರು ಚೆನ್ನಾಗಿರಲಿ ಅಂತ ಅವ್ರು ಸಪೋರ್ಟ್ ಮಾಡ್ಬೋದು. ಇಲ್ಲಿ ಅನ್ಯಾಯ ಆಗ್ತಿರೋದು ನಿನಗಲ್ವಾ? ನಿನಗಾಗುವ ಅನ್ಯಾಯವನ್ನು ನೀನೇ ಸರಿಪಡಿಸ್ಕೋಬೇಕು, ನಿನ್ನ ಸಂಸಾರನ ನೀನೇ ಸರಿದಿದ್ದುಕೋಬೇಕು. ಒಳ್ಳೇದಾಗಲಿ ತಾಯಿ.